ಇದ್ರದ್ದು ಎಂ ಆರ್ ಪಿ ಬಂದ್ಬಿಟ್ಟು ಸರ್, ಇದನ್ನು ಡೈನಿಂಗ್ ಟೇಬಲ್ ಸರ್, ಇದು ಡೈನಿಂಗ್ ಟೇಬಲ್, ಇದು ಬಂದ್ಬಿಟ್ಟು ಹೆವಿ ವೈಟ್ ಬರುತ್ತೆ ಸರ್, ವೈಟ್ ಡೈನಿಂಗ್ ಟೇಬಲ್ 6 feet ಇದು ಬಂದ್ಬಿಟ್ಟು ರಬ್ಬರ್ ಉಡ್ ಸರ್, ಇದು ಇದ್ರದ್ದು ಎಂ ಆರ್ ಪಿ ಬಂದ್ಬಿಟ್ಟು ಸರ್ ಅಪ್ ಟು 60% ಅಪ್ ಟು 80% ವರೆಗೂ ಕೊಡ್ತೀರಿ ಸರ್ ನಾವು, ನಿಮ್ಗೆ 10,000 ಬರುತ್ತೆ ಸರ್, 10,000 ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು, ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು ಸರ್. ಬನ್ನಿ ಸರ್. ಓ, ಡೈನಿಂಗ್ ಟೇಬಲ್ ಇಂದ ಸ್ಟಾರ್ಟ್ ಮಾಡ್ತೀರಾ? ಹಾ ಸರ್, ಡೈನಿಂಗ್ ಟೇಬಲ್ ಸರ್, ಇದು ಫ್ಲಿಪ್ಕಾರ್ಟ್ ಮೆಟೀರಿಯಲ್ ಸರ್, ಡೈನಿಂಗ್ ಟೇಬಲ್ ಇದು. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಗ್ಲಾಸ್ ಬಂದ್ಬಿಟ್ಟು 8 mm ಟಫನ್ ಗ್ಲಾಸ್ ಬರುತ್ತೆ ಸರ್, ಇದು ಇದ್ರ ಮೇಲೆ ಹೀಟ್ ಇಟ್ಟರು ಏನಿಟ್ಟರು ಕ್ರ್ಯಾಕ್ ಆಗೋ ಚಾನ್ಸಸ್ ಏನಿರಲ್ಲ. ಇದ್ರದ್ದು ಎಂ ಆರ್ ಪಿ ಬಂದ್ಬಿಟ್ಟು ಸರ್, ನೋಡಿ ಸರ್, 15,499 ಇದೆ, 50% ಡಿಸ್ಕೌಂಟ್ ಆದ್ಮೇಲೆ 7,749 ಸಿಗುತ್ತೆ. ಹೌದಾ? ಹಾ ಸರ್, 100% ಸರ್, ಯಾಕಂದ್ರೆ ನಿಮ್ದು ಇವಾಗಿನ ಕೇಸ್ ಬಾಡಿಗೆ ಮನೆಗೆ ಹೋಗಿರ್ತಾರೆ ಸರ್, ಚಿಕ್ಕ ಮನೆ ಇರುತ್ತೆ, ನಿಮ್ಗೂ ಆಸೆ ಇರುತ್ತೆ ಸರ್, ಯಾಕಂದ್ರೆ ನಾವು ಅಪ್ಪ ಅಮ್ಮ ಮಕ್ಕಳು ಇರ್ತಾರೆ, ಯಾಕಂದ್ರೆ ದೊಡ್ಡದು ಜಾಗ ಸ್ಪೇಸ್ ಇರಲ್ಲ, ಚಿಕ್ಕದೊಂದು 4-seater ಡೈನಿಂಗ್ ಟೇಬಲ್ ತಗೊಂಡು ಕುತ್ಕೊಳ್ಳೋದು ಆಸೆ ಇರುತ್ತೆ. ಆಮೇಲೆ ಇದು ನಿಮ್ಗೆ ಎಂ ಆರ್ ಪಿಗಿಂತ ಕಡಿಮೆ ಸಿಗುತ್ತೆ ಸರ್, 7,749 ಅಂದ್ರೆ, ಮತ್ತೆ ಇದ್ರ ಮೇಲೆ ಎಕ್ಸ್ಟ್ರಾ ನಿಮಗೆ 5-10% ಡಿಸ್ಕೌಂಟ್ ಇರುತ್ತೆ. ಅಂದ್ರೆ ಯಾರು ಕೊಡ್ತೀರಿ 5-10% ಸರ್? ಇವಾಗ ಈ ಚಾನಲ್ ನೋಡ್ತಾ ಇದ್ರಲ್ಲ ಸರ್, ಈ ಚಾನಲ್ ಕಡೆಯಿಂದ ಬಂದವರಿಗೆ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ ಸರ್. ಅಂದ್ರೆ ಈ ವಿಡಿಯೋ ರೆಫರೆನ್ಸ್ ಇಟ್ಕೊಂಡ್ಬಂದ್ರೆ ಇನ್ನೊಂದು 10% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀರಿ ಸರ್. ಓಕೆ, ನೆಕ್ಸ್ಟ್ ತೋರಿಸ್ತೀರಾ? ಸರ್, ಇದೊಂದಿದೆ ಸರ್, ಇದು ಪೇಪರ್ ಫೈ ಮೆಟೀರಿಯಲ್ ಇದು, ಇದು ಬಂದ್ಬಿಟ್ಟು ನಿಮ್ಗೆ 4-seater ಡೈನಿಂಗ್ ಟೇಬಲ್ ಬರುತ್ತೆ, ಇದು ಕ್ವಾಲಿಟಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ವುಡ್ ಅಲ್ಲಿ ಇರುತ್ತೆ, ಇದು ಬಂದ್ಬಿಟ್ಟು 63,999 ಇದೆ. ಓಕೆ, 50% ಡಿಸ್ಕೌಂಟ್ ಆದ್ಮೇಲೆ 32,000 ಬರುತ್ತೆ. ಹೌದಾ? ಹಾ ಸರ್. ಆಮೇಲೆ ಇದು ಇದು ಚೇರ್ ವಿಷಯ ಏನಂದ್ರೆ ಸರ್, ಈ ಚೇರ್ಗೆ ಬಂದ್ಬಿಟ್ಟು ಬ್ಯಾಕ್ ಸಪೋರ್ಟ್, ಆಮೇಲೆ ಫ್ರಂಟ್ ಸಪೋರ್ಟ್ ಬಂದ್ಬಿಟ್ಟು ನಿಮ್ಗೆ ಇದು ಕುಷನ್ ಇರುತ್ತೆ. ಓಕೆ, ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಟೈಪ್ ಕುತ್ಕೊಳ್ಳೋ ತರ ಆತರ ಇರುತ್ತೆ. ಅಂದ್ರೆ ಯಾವ ಕಂಪ್ನಿ ಹೇಳಿದ್ರೆ ಸರ್? ಪೇಪರ್ ಫ್ರೈ ಸರ್ ಇದು. ಹೌದಾ? 100% ಸರ್, ಯಾಕಂದ್ರೆ ಪೇಪರ್ ಫ್ರೈ ನೋಡಿ ಸರ್, ಇದು ಬ್ರೈಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಪೇಪರ್ ಫ್ರೈಗಿಂತ ನಿಮಗೆ 50% ಡಿಸ್ಕೌಂಟ್ ಕೊಟ್ಟು ಮತ್ತೆ ಇದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ ನಿಮ್ಗೆ. ಅಂದ್ರೆ ನಮ್ಮ ಆಡಿಯನ್ಸ್ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಮತ್ತೆ ತಗೋಬಹುದು, ಇಲ್ಲಾಂದ್ರೆ ಇಲ್ಲಿ ಬಂದು ನೋಡ್ತಿರ್ತಾರಲ್ಲ, ಅವ್ರು ಬೇಕಾದ್ರೆ ನೋಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಬೋದು ಸರ್. ಅಂದ್ರೆ ಇಲ್ಲಿ ನೋಡಿ ಇಲ್ಲೇ ಬೇಕಾದ್ರೆ ಚೆಕ್ ಮಾಡ್ಕೊಂಡು ತಗೋಬಹುದು ಸರ್, 100%. ಸೂಪರ್ ಸೂಪರ್. ಆಮೇಲೆ ಇದನ್ನು ಟಫನ್ ಗ್ಲಾಸ್ ಬರುತ್ತೆ, ಇದು ಟಫನ್ ಗ್ಲಾಸ್ ಸರ್, ಟಫನ್ ಗ್ಲಾಸ್ ಬರುತ್ತೆ. ಅಂದ್ರೆ ಇವಾಗ ಬಿಸಿ ಅನ್ನ ಎಲ್ಲ ಇಟ್ರೆ, ಅಂದ್ರೆ ಯಾವ್ದೇ ಗ್ಲಾಸ್ ಆದ್ರೂ ಅದ್ರ ಕೆಳಗಡೆ ಏನಾದ್ರು ಒಂದು ಮ್ಯಾಟ್ ಇಡಬೇಕು ಸರ್. ಅಂದ್ರೆ ಮ್ಯಾಟ್ ಇಟ್ಟಿಲ್ಲ ಅಂದ್ರೆ ಯೂಸ್ ಮಾಡ್ಬೋದು ಸರ್, ಯಾಕಂದ್ರೆ ಇದು ಬಂದ್ಬಿಟ್ಟು 8 mm ಟಫನ್ ಗ್ಲಾಸ್ ಬರುತ್ತೆ ಸರ್, ಯಾಕಂದ್ರೆ ನಾರ್ಮಲ್ ಗ್ಲಾಸ್ ಆದ್ರೆ ನಿಮಗೆ ಹೀಟ್ ಏನಾರು ಇಟ್ಟರೆ ಕ್ರಾಕ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಈ ಗ್ಲಾಸ್ ಬಂದ್ಬಿಟ್ಟು ಆತರ ಕ್ರಾಕ್ ಆಗೋ ಚಾನ್ಸಸ್ ಇರಲ್ಲ ಸರ್ ಇದು. ಓಕೆ ಓಕೆ. ಆಮೇಲೆ ಇನ್ನೊಂದು ಡೈನಿಂಗ್ ಟೇಬಲ್ ಇದೆ ಸರ್, ಬನ್ನಿ ತೋರಿಸ್ತೀನಿ. ಇದು ನೀಲ್ಕಮಲ್ ಅಂತ ಸರ್. ನೀಲ್ಕಮಲ್? ಹಾ ಸರ್, ನೀಲ್ಕಮಲ್ ಅದು ಕೂಡ ಕಂಪ್ನಿನೇ. ಹಾ ಸರ್, ಇದನ್ನು ಕಂಪ್ನಿನೇ ಸರ್, ಇದು ಪೇಪರ್ ಫ್ರೈ ಇದೆ, ಉಡ್ ಬಂದ್ಬಿಟ್ಟು ನೀಲ್ಕಮಲ್ ಅಂತ ಬರುತ್ತೆ, ಇದು ಫುಲ್ ಮೆಟಲ್ ಬರುತ್ತೆ. ಇದು ಬಂದ್ಬಿಟ್ಟು ಎಂ ಆರ್ ಪಿ 25,500 ಇದೆ, 50% ಡಿಸ್ಕೌಂಟ್ ಅಂದ್ಮೇಲೆ 12,750 ಬರುತ್ತೆ ವಿತ್ ಬಂದ್ಬಿಟ್ಟು. ಇದಕ್ಕೆ ಮೆಟಲ್ ಇದು ಇದು ವುಡ್ ಇರುತ್ತೆ ಕೆಳಗಡೆ ನೀಲ್ಕಮಲ್ ವುಡ್, ಆಮೇಲೆ ಫುಲ್ ಮೆಟಲ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಇದ್ರ ಮೇಲೆ ಒಂದು 5-10% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ನಿಮ್ಗೆ. ಎಕ್ಸ್ಟ್ರಾ ಸಿಗುತ್ತೆ? ಹಾ ಸರ್, 100%. ಎಕ್ಸ್ಟ್ರಾ ಅಂದ್ರೆ ಎಷ್ಟು ಆಗ್ಬೋದು ಸರ್? ಎಕ್ಸ್ಟ್ರಾ ಅಂದ್ರೆ ನಿಮ್ಗೆ ಇದು 12,750 ಅಂದ್ರೆ ಇದ್ರ ಮೇಲೆ ಡಿಸ್ಕೌಂಟ್ ಆಗಿ ಒಂದು 10,000 ಬರುತ್ತೆ ಸರ್ ನಿಮ್ಗೆ. 10,000 ಸಿಗುತ್ತೆ? 100% ಸಿಗುತ್ತೆ. ಸೂಪರ್. ನೋಡಿ ಆಡಿಯನ್ಸ್, ನೋಡಿ ನಿಮ್ಗೆ ಒಂದು ಡೈನಿಂಗ್ ಟೇಬಲ್ ತಗೊಳ್ಳೋ ಒಂದು ಆಸೆ ಇದ್ದು ನಿಮ್ಗೆ ಹೆಚ್ಚಿಗೆ, ಅಂದ್ರೆ ಇವಾಗ ಕಾಸ್ಟ್ಲಿ ಕಾಸ್ಟ್ಲಿ ಅನ್ನೋದು ನಿಮ್ ತಲೆಯಲ್ಲಿ ಇದ್ಬಿಟ್ಟಿರುತ್ತೆ, ಯಾವ್ದಾದ್ರು ಒಂದು ಸೋಫಾ ತಗೋಬೇಕಾ ಕಾಸ್ಟ್ಲಿ, ಒಂದು ಡೈನಿಂಗ್ ಟೇಬಲ್ ನಮ್ಗಲ್ಲಪ್ಪ ಇದು ಸೌಕರ್ಯಗೆ ಅಂತ ಹೇಳ್ತೀರಿ. ಸೌಕರ್ಯ ಅಂದ್ರೆ ಯಾರು? ದುಡ್ಡಿರೋರೇ ಸೌಕರ್ಯ ಅಲ್ಲ, ನಿಮಗೆ ಅದನ್ನ ತಗೊಂಡು ನಿಮ್ ಮನೆಯಲ್ಲಿ ಇಟ್ಕೊಂಡಿದ್ರು ನೀವು ಸೌಕರ್ಯ. ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಸೂಪರ್ ಹೈ ಕ್ವಾಲಿಟಿ ಡೈನಿಂಗ್ ಟೇಬಲ್ ಸಿಗುತ್ತೆ, ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಡ್ರೀಮ್ ಲೈಫ್ ಇದನ್ನ ಮರಿಲೇಬೇಡಿ. ನಿಮಗೆ ಈ ವಿಡಿಯೋ ಕೆಳಗೆ ನಿಮ್ಗೆ ಏನಂತಂದ್ರೆ ನಿಮಗೆ ಇದರ ಲೊಕೇಶನ್ನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಸರಿ ಸರ್, ನೆಕ್ಸ್ಟ್ ಹೋಗೋಣ. ಹಾ ಸರ್, ಇದೊಂದು ಬರುತ್ತೆ 6-seater ಡೈನಿಂಗ್ ಟೇಬಲ್ ಇದು. ಇದು 6-seater ಡೈನಿಂಗ್ ಟೇಬಲ್ ಸರ್, ಇದು ಬಂದ್ಬಿಟ್ಟು ರಬ್ಬರ್ ಹೋಟೆಲ್ ಬರುತ್ತೆ ಸರ್, ಅದ್ಮೇಲೆ ನಡೆದಿದ್ದು. ಇದು ಬಂದ್ಬಿಟ್ಟು ನಿಮ್ಗೆ ಎಂ ಆರ್ ಪಿ ಬಂದ್ಬಿಟ್ಟು 51,996 rupees ಇದೆ. ಇದ್ರ ಮೇಲೆ 50% ಡಿಸ್ಕೌಂಟ್ ಆದ್ಮೇಲೆ 25,798 ಬರುತ್ತೆ. ಹೌದಾ? ಹಾ ಸರ್, ಯಾಕಂದ್ರೆ ಇದು ರಬ್ಬರ್ ವುಡ್ ಸರ್, ಸ್ವಲ್ಪ ವೈಟ್ ಬರುತ್ತೆ ನಿಮ್ಗೆ. ರಬ್ಬರ್ ವುಡ್? ಹಾ, ರಬ್ಬರ್ ವುಡ್ ಸರ್. ರಬ್ಬರ್ ವುಡ್ ಅಂದ್ರೆ ವೈಟ್ ಬರುತ್ತೆ. ಹಾ, 100% ಸರ್. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಕುಷನ್ ಇದೆಯಲ್ಲ ಸರ್, ನೋಡಿ ಕುಷನ್, ಇದು ಬಂದ್ಬಿಟ್ಟು 40 density ಕುಷನ್ ಬರುತ್ತೆ ನಿಮ್ಗೆ. ಓಕೆ, ಆರಾಮಾಗಿ ಕೂತ್ಕೊಂಡ್ ಬಿಟ್ಟು ರಿಲ್ಯಾಕ್ಸ್ ಆರಾಮ್ ಮಾಡ್ಕೋಬಹುದು ನೀವು, ಆತರ ಬರುತ್ತೆ. ಮತ್ತೆ ಇದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ ಸರ್ ನಿಮ್ಗೆ. ಆಮೇಲೆ ಇನ್ನೊಂದಿದೆ ಸರ್, ಬನ್ನಿ, ಇದೊಂದಿದೆ ಸರ್, ಇದನ್ನು ರಬ್ಬರ್ ಹೋಟೆಲ್ ಬರುತ್ತೆ, 6-seater ಡೈನಿಂಗ್ ಟೇಬಲ್. ಓಕೆ, ಇದನ್ನು ಫ್ಲಾಟ್ ಆಗಿರುತ್ತೆ ಸರ್ ನಿಮ್ಗೆ, ಅಂದ್ರೆ ದೊಡ್ಡ ಮನೆ ಇರುತ್ತೆ, ಇವಾಗ ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲ ಬಂದಾಗ ಜಾಗ ಬೇಕಾಗುತ್ತೆ, ಹಂಗಾಗಿ 6-seater ಬರುತ್ತೆ ಸರ್. ಇದೊಂದಿದೆ. ಅದಕ್ಕೆ ಇದಿಲ್ವಾ ಚೇರ್ಸ್ ಗಳಿಲ್ವಾ ಸರ್? ಇದು ಬರೀ ಟೇಬಲ್ ಮಾತ್ರ ಇದೆ ಸರ್. ಟೇಬಲ್ ಮಾತ್ರ ಇದೆ. ಏನಿದೆ ಪ್ರೈಸ್ ಅದು ಸರ್? ಇದು ಪ್ರೈಸ್ ಬಂದ್ಬಿಟ್ಟು ಸರ್ 9,449 ಇದೆ, ಮತ್ತೆ ಇದ್ರ ಮೇಲೆ ಎಕ್ಸ್ಟ್ರಾ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಸರ್. ಎಕ್ಸ್ಟ್ರಾ ಅಂತಂದ್ರೆ 8,000 ಸಿಗುತ್ತೆ ಸರ್ ಡೈನಿಂಗ್ ಟೇಬಲ್, 6-seater ಡೈನಿಂಗ್ ಟೇಬಲ್ ಸರ್. ಇದು ಈಗ ಬೆಂಗಳೂರು ಎಲ್ಲೇ ಆದ್ರೂ ನೀವು ಇದನ್ನ ಕಳಿಸ್ಕೊಡ್ತೀರಾ? 100% ಸರ್, ಬೆಂಗಳೂರು ಆಲ್ ಓವರ್ ಬೆಂಗಳೂರು ಡೆಲಿವರಿ ಮಾಡ್ಕೊಡ್ತೀರಿ. ಬಟ್ ನಾವು ಡೆಲಿವರಿ ಬಂದ್ಬಿಟ್ಟು ಪೋರ್ಟರ್ ಅಂತ ಆಪ್ ಇದೆ ಸರ್, ಪೋರ್ಟರ್ ಇಂದ ಬುಕ್ ಮಾಡ್ತೀರಿ, ಪೋರ್ಟರ್ ಚಾರ್ಜ್ ಇರುತ್ತೆ, ಕಸ್ಟಮರ್ ಪೇ ಮಾಡ್ಬೇಕು. ಕಸ್ಟಮರ್ ಪೇ ಮಾಡ್ಬೇಕು. ಎಲ್ಲಿಂದ ಮಾಡಿದ್ರು ಕಳಿಸ್ಕೊಡ್ತೀರಿ? ಎಲ್ಲಿಂದ ಮಾಡಿದ್ರು ಕಳಿಸ್ಕೊಡ್ತೀರಿ? ಅಂದ್ರೆ ಪೇಮೆಂಟ್ಸ್ ಎಲ್ಲ ಹೇಗೆ ಮಾಡ್ಬೇಕು ನಿಮ್ಗೆ? ಪೇಮೆಂಟ್ಸ್ ಎಲ್ಲ UPI, ಕಾರ್ಡ್,
ಕ್ಯಾಶ್ ಎನಿಒನ್ ಅದರ್ ಎನಿಒನ್ ಮಾಡ್ತೀರಿ? ಇವಾಗ ದೂರದಲ್ಲಿ ಇದಾರೆ, ಇವಾಗ ನಿಮ್ದು ಬಂದು ಚಂದಾಪುರದಲ್ಲಿ ಇದೆ, ಯಲಂಕದಲ್ಲಿ ಇದಾರೆ, ಅವ್ರಿಗೆ ಬೇಕು ಅನ್ಸುತ್ತೆ, ಅವ್ರು ಬಂದು ನಿಮ್ಗೆ ಕ್ಯಾಶ್ ಕೊಡಕ್ಕಾಗಲ್ಲ, ಕಾರ್ಡ್ ಅಲ್ಲಿ ಪೇ ಮಾಡಕ್ಕಾಗಲ್ಲ, ನಿಮ್ಗೆ ಯು ಪಿ ಐ ಗೂಗಲ್ ಪೇ ಅಥವಾ ಅಕೌಂಟ್ ನಂಬರ್ ಕಳಿಸ್ತೀರಿ, ಬ್ಯಾಂಕ್ ಡೀಟೇಲ್ಸ್ ಕಳಿಸ್ತೀರಿ, ಬ್ಯಾಂಕ್ ಡೀಟೇಲ್ಸ್ ಇಂದ ಕಳ್ಸ್ಬೋದು ಅವರು. ಇನ್ ಕೇಸ್ ಸರ್ ನಮ್ಗೆ ಬಂದು ನೋಡೋಕ್ಕಾಗಲ್ಲ, ದೂರ ಆಗುತ್ತೆ ಅಂತಾರೆ, ಅವಾಗ ಬೇಕಾದ್ರೆ ನಾವು ಸರ್ ನಿಮ್ ನಮ್ಮಲ್ಲಿ ಟ್ರಸ್ಟ್ ಇಟ್ಕೊಳ್ಳಿ, ಯಾಕಂದ್ರೆ ನಮ್ಮದು ಡ್ರೀಮ್ ಆಫ್ ಡೆಕೋ ಪ್ರಾಡಕ್ಟ್ ಲಿಮಿಟೆಡ್ ಅಂತ ಟ್ರಸ್ಟ್ ಕಂಪನಿ ಸರ್ ಇದು. ಯಾಕಂದ್ರೆ ನಾವು ವುಡ್ ಬಗ್ಗೆ ಮೊದಲು ಹೇಳಿರ್ತೀರಿ ಸರ್, ಈ ಥರ ವುಡ್ ಬರುತ್ತೆ, ಈ ಥರ ಕಂಪ್ನಿ ಇದೆ ಅಂತ ಹೇಳಿ, ಅವ್ರಿಗೆ ಅಷ್ಟು ನಂಬಿಕೆ ಇರಲಿಲ್ಲ ಅಂದ್ರೆ ವೀಡಿಯೋ ಮೇ ಬಿಟ್ಟು ಕಳ್ಸ್ಕೊಡ್ತೀವಿ ಸರ್. ನಾವು ಆ ವೀಡಿಯೋದಲ್ಲಿ ನೋಡ್ಬಿಟ್ಟು ಈ ಥರ ಸ್ಕ್ರಾಚ್ ಇದೆ ಸರ್, ಇಷ್ಟು ಡಿಸ್ಕೌಂಟ್ ಕೊಡ್ತೀರಾ ಅಂತ ಹೇಳ್ತೀರಿ ಸರ್ ನಾವು. ಓಕೆ, ನೆಕ್ಸ್ಟ್ ಒನ್ ಸರ್, ಇದನ್ನು ಡೈನಿಂಗ್ ಟೇಬಲ್ ಸರ್, ಇದು ಡೈನಿಂಗ್ ಟೇಬಲ್, ಇದು ಬಂದ್ಬಿಟ್ಟು ಹೆವಿ ವೀಟ್ ಬರುತ್ತೆ ಸರ್, ವೈಟ್ ಡೈನಿಂಗ್ ಟೇಬಲ್ 6 feet ಇದು. ಇದು ಬಂದ್ಬಿಟ್ಟು ರಬ್ಬರ್ ಉಡ್ ಸರ್, ಇದು ಇದ್ರ ಎಂ ಆರ್ ಪಿ ಬಂದ್ಬಿಟ್ಟು ಸರ್ ಬರೀ ಟೇಬಲ್ಗೆ ಆನ್ಲೈನ್ ಅಲ್ಲಿ 31,799 ಇದೆ, 60% ಡಿಸ್ಕೌಂಟ್ ಇದೆ ಸರ್ ಎಂ ಆರ್ ಪಿ. 60% 100% ಸರ್, 60% ಡಿಸ್ಕೌಂಟ್ ಇದೆ, 12,719 rupees ಬರುತ್ತೆ. ಅಷ್ಟೇನಾ? ಅಷ್ಟೇ ಸರ್, ಬರೀ 60 ಡೈನಿಂಗ್ ಟೇಬಲ್ ಸರ್. 60 ಎಲ್ಲಿ ಸರ್, 31 ಎಲ್ಲಿ ಸರ್, ಇಲ್ಲ ಅದು ಇದು 12,000 ಎಲ್ಲಿ ಸರ್? ನೋಡಿ ನೋಡಿ, 39,000 rupees ನಿಮ್ಗೆ 12,000 ಹತ್ತತ್ರ 12,000 ಕೊಟ್ಬಿಡ್ತಾರೆ. ನೋಡಿ, ನಿಮ್ಗೆ ಏನಾದ್ರು ಮನೇಲಿ ಒಂದು ಟೇಬಲ್ ಬೇಕು, ಇಲ್ಲಾಂದ್ರೆ ಒಂದು ಚಿಕ್ಕದಾಗ ಒಂದು ಆಫೀಸ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ, ನಿಮ್ಗೆ ಟೇಬಲ್ ಮಾಡ್ಸಕ್ ಹೋದಾಗ ಏನಾಗುತ್ತೆ, ಕಾಸ್ಟ್ಲಿ ಆಗಿರುತ್ತೆ. ಅಂದ್ರೆ ಮಾಡಿಸಿದ್ರು ಚೆನ್ನಾಗಿ ಬಾಳಿಕೆ ಬರುತ್ತೆ, ಇಲ್ಲ ಅಂತಲ್ಲ, ಇದು ಅದಕ್ಕಿಂತನು ಬಾಳಿಕೆ ಬರುತ್ತೆ. ನೀವೊಂದು ಚಿಕ್ಕದ ಆಫೀಸ್ ಮಾಡ್ತಿದ್ದೀರಿ, ಒಂದು ಟೇಬಲ್ ಬೇಕು ಅಂದರೆ ಈ ಟೇಬಲ್ನ ನೀವು ಖಂಡಿತ ತೊಗೊಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಈ ವಿಡಿಯೋ ಆದ್ಮೇಲೆ, ನಾನೇ ತೊಗೊಂಡೋದ್ರು ತೊಗೊಂಡೋಗ್ತೀನೋ ಗೊತ್ತಿಲ್ಲ. ಸರಿ, ನೆಕ್ಸ್ಟ್ ಬನ್ನಿ ಸರ್. ಇಲ್ಲೊಂದಿದೆ ಸರ್ ನಿಮಗೆ ಡೈನಿಂಗ್ ಟೇಬಲ್, ಐದು ಟೇಬಲ್ ಅಷ್ಟೇ. ಹಾಂ, ಡೈನಿಂಗ್ ಟೇಬಲ್ ಸರ್, ಇದು ಇದೊಂದು ಅರ್ಬನ್ ಲ್ಯಾಡರ್ ಇದೆ ಸರ್, ಇಲ್ಲಿದೆ ನೋಡಿ ಸರ್, ಅರ್ಬನ್ ಲ್ಯಾಡರ್ ಅಂತ ಹೇಳ್ಬಿಟ್ಟು. ಓ, ಅಲ್ಲಿ ಇದು ಬರುತ್ತೆ ಕಂಪ್ನಿ? ಹಾಂ, ಲೋಹ ಇರು ಸರ್, ಕಂಪ್ನಿ ಲೋಹ ಇರು. ಅರ್ಬನ್ ಲ್ಯಾಡರ್, ಅರ್ಬನ್ ಲ್ಯಾಡರ್ ಸೂಪರ್ ಒಳ್ಳೆ ಕಂಪ್ನಿ ರೀ ಅರ್ಬನ್ ಲ್ಯಾಡರ್. ಇದು ಬಂದ್ಬಿಟ್ಟು 4 seat ಡೈನಿಂಗ್ ಟೇಬಲ್ ಸರ್, ಇದನ್ನು ಶೀಶಮ್ ಉಡ್ ಬರುತ್ತೆ ಸರ್, ಇದು ಅಂದ್ರೆ ಹೆವಿ ವೈಟ್ ಬರುತ್ತೆ ಶೀಶಮ್ ಉಡ್ದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 46,097 rupees ಇದೆ. ಸರಿ, 50% ಡಿಸ್ಕೌಂಟ್ ಅಂದ್ರೆ 20,743 ಬರುತ್ತೆ. ಹೌದಾ? ಇದ್ರ ಮೇಲೆ 15% ಡಿಸ್ಕೌಂಟ್ ಇದೆ ಸರ್ ನಿಮಗೆ. ಅದಾದ್ಮೇಲೆ ಮತ್ತೆ 15 ಎಕ್ಸ್ಟ್ರಾ 15% ಡಿಸ್ಕೌಂಟ್ ಅಂದ್ರೆ ಎಷ್ಟಾಯ್ತದ ಇವಾಗ ಅಂದ್ರೆ ನಿಮಗೆ 20 ಅಂದ್ರೆ ಒಂದು 15,000 ಎಲ್ಲ ಬರುತ್ತೆ ಸರ್. 100% ಸರ್, ಸಿಗುತ್ತೆ. ಸೂಪರ್ ಸೂಪರ್. ಆಮೇಲೆ ಇಲ್ಲೊಂದಿದೆ ಸರ್, 6 seat ಡೈನಿಂಗ್ ಟೇಬಲ್ ಸರ್, ಇದು 6 seat. ಹಾ, 6 seat ಸರ್, ಇದನ್ನು ಅರ್ಬನ್ ಲ್ಯಾಡರ್ ಸರ್, ಇದು ಶೀಶಮಂಟಲ್ ಬರುತ್ತೆ ನಿಮಗೆ. ಚೇರ್ಸ್ ಎಲ್ಲ ಬಂದ್ಬಿಟ್ಟು ಕ್ವಾಲಿಟಿ ಬಂದ್ ನೋಡಿ ಸರ್, ಕ್ವಾಲಿಟಿ ಬಂದ್ಬಿಟ್ಟು ಹೆವಿ ವೈಟ್ ಬರುತ್ತೆ. ಯಾಕಂದ್ರೆ ಚೇರ್ಸ್ ಎಲ್ಲ ನಿಮ್ಗೆ ನಾರ್ಮಲ್ ಇಂಜಿನಿಯರಿಂಗ್ ಗುಡ್ ಅಲ್ಲಿ ಇದ್ರೆ ನಾರ್ಮಲ್ ಇರುತ್ತೆ, ಬಟ್ ಇದು ಹೆವಿ ವೈಟ್ ಬರುತ್ತೆ ಸರ್. ಆಮೇಲೆ ಇದು 6 seat ಬರುತ್ತೆ ಸರ್, ಇದು ಬಂದ್ಬಿಟ್ಟು ಎಂ ಆರ್ ಪಿ ಸರ್ ನೋಡಿ ಸರ್, 79,496 rupees ಇರೋದು, 60% ಡಿಸ್ಕೌಂಟ್ ಆದ್ಮೇಲೆ 31,798 ಬರುತ್ತೆ. ಆಮೇಲೆ ಇದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ನಿಮಗೆ 10-5% ಡಿಸ್ಕೌಂಟ್ ಇದೆ ಸರ್. ಓಕೆ ಓಕೆ ಓಕೆ, ಆಲ್ಮೋಸ್ಟ್ 60% ಡಿಸ್ಕೌಂಟ್ ಕೊಡ್ತಿದ್ದೀವಿ. ಹಾಂ ಸರ್, ಆಲ್ಮೋಸ್ಟ್ ಅಪ್ ಟು 60% ಅಪ್ ಟು 80% ವರೆಗೂ ಕೊಡ್ತೀರಿ ಸರ್ ನಾವು ನಮ್ಮ ಡ್ರೀಮ್ ಲೈಫಲ್ಲಿ ಈ ಚಾನಲ್ ಕಡೆಯಿಂದ ಬಂದರೆ. ಓಕೆ, ಹಾಂ. ಆಮೇಲೆ ಇದೊಂದಿದೆ ಸರ್ ನಿಮಗೆ, 4 seat ಡೈನಿಂಗ್ ಟೇಬಲ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ 51,696 ಇದೆ. ಓಕೆ, 50% ಡಿಸ್ಕೌಂಟ್ ಆದ್ಮೇಲೆ 25 ಬರುತ್ತೆ ಸರ್ ಇದು. ಹೌದಾ? ಹಾಂ ಸರ್. ಓಕೆ, ಇದು 4 seat ಇದು. ಹಾಂ, 4 seat ಸರ್. ಓಕೆ, ಇನ್ಕ್ಲೂಡಿಂಗ್ ಚೇರ್ ಸರ್ ಇದು. ಮತ್ತೆ ಇದ್ರ ಮೇಲೆ ನಿಮಗೆ 10% ಡಿಸ್ಕೌಂಟ್ ಆದ್ಮೇಲೆ ಒಂದು 22 ಎಲ್ಲ ಬರುತ್ತೆ ಸರ್ ಫೈನಲ್. ಹೌದಾ? 22 ಎಲ್ಲ ಬರುತ್ತೆ. ಆ ತರ ಬರುತ್ತೆ ಸರ್. ಓಕೆ, ಅದು ಯಾವ ಕಂಪ್ನಿ ಸರ್? ಇದು ಒಂದು ಅರ್ಬನ್ ಲ್ಯಾಡರ್ ಇದೆ ಸರ್. ಅರ್ಬನ್ ಲ್ಯಾಡರ್, ಅರ್ಬನ್ ಲ್ಯಾಡರ್ ಸರ್. ಓಕೆ, ಇಲ್ಲೆಲ್ಲ ಬರೋದು ಬ್ರಾಂಡೆಡ್ ಸರ್, ಅರ್ಬನ್ ಲ್ಯಾಡರ್, ಪೆಪ್ಪರ್ ಫ್ರೈ, ಅಲ್ಲಿದೆಲ್ಲ ಬರುತ್ತೆ ಸರ್ ಇದೆಲ್ಲ. ಇದು ಅನ್ಬಾಕ್ಸ್ ಫರ್ನಿಚರ್ ಅಂತ. ಏನ್ ಅನ್ಬಾಕ್ಸ್ ಫರ್ನಿಚರ್ ಸರ್? ಅನ್ಬಾಕ್ಸ್ ಫರ್ನಿಚರ್ ಅಂದ್ರೆ, ಇವಾಗ ನೀವು ಆನ್ಲೈನ್ ಅಲ್ಲಿ ಒಂದು ಬುಕ್ ಮಾಡಿರ್ತೀರ ಸರ್, ಈ ಡೈನಿಂಗ್ ಟೇಬಲ್ ಬುಕ್ ಮಾಡಿದ್ದೀರಾ? ಹೌದು. ಇವಾಗ ನಿಮ್ ಮನೆಗೆ ಬಂದಿರುತ್ತೆ. ಹೌದು. ಟ್ರಾನ್ಸ್ಪೋರ್ಟೇಶನ್ ಟೈಮಲ್ಲಿ ಚಿಕ್ಕ ಪುಟ್ಟ ಈ ತರ ನೋಡಿ ಸರ್, ಈ ತರ ಡಾಟ್ಸ್, ಈ ತರ ಸ್ಕ್ರಾಚಸ್, ಆ ತರ ಇರುತ್ತೆ. ಅದನ್ನ ನಾವು ಬಂದ್ಬಿಟ್ಟು ಸ್ವಲ್ಪ ರೆಡಿ ಮಾಡ್ಬಿಟ್ಟು ಸೇಲ್ ಮಾಡ್ತೀವಿ ಸರ್, ಬಟ್ ಬ್ರಾಂಡೆಡ್ ಸರ್, ಯೂಸಬಲ್ ಯಾವ್ದಿರಲ್ಲ, ಯೂಸಬಲ್ ಇರುತ್ತೆ. ಅಂದ್ರೆ ಹೋದಾಗ ಏನೋ ಲೈಟ್ ಆಗಿ ಏನೋ ಒಂದು ಸ್ಕ್ರಾಚಸ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಇದು ಡೆಲಿವರಿ ಟೈಮ್ ಅಲ್ಲಿ ಬಂದಾಗ ಅವ್ರ ಕಲರ್ ಚೇಂಜ್ ಆಗಿರುತ್ತೆ, ಅವ್ರಿಗೆ ಇಷ್ಟ ಆಗಿರಲ್ಲ, ಅದನ್ನ ರಿಟರ್ನ್ ಕಳಿಸಿರ್ತಾರೆ. ಅಂತದನ್ನ ನೀವು ತಗೊಂಡು ಬೈ ಮಾಡ್ಕೊಂಡು ಬಂದು ಇದನ್ನ ರೆಡಿ ಮಾಡಿಸಿ, ಅಂದ್ರೆ ಹೊಸ ಪೀಸ್ ರೆಡಿ ಮಾಡಿಸಿ ಆನ್ಲೈನ್ ಪ್ರೈಸ್ಗೆ ಏನಿರುತ್ತೋ ಅದ್ರ ಮೇಲೆ 50% ಡಿಸ್ಕೌಂಟ್ ಕೊಟ್ಟು ಮತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ ಸರ್. ಓ, ಏನ್ ಗೊತ್ತಾ ಇದು ವೀಕ್ಷಕರೇ, ಒಂದು ತಿಳ್ಕೊಳ್ಳಿ, ಇವ್ರು ಏನ್ ಮಾಡ್ತಾರೆ, ಕ್ಯೂ ಸಿ ಮಾಡ್ತಾರೆ ಇದನ್ನ. ಕ್ಯೂ ಸಿ ಅಂತಂದ್ರೆ ಕ್ವಾಲಿಟಿ ಚೆಕ್. ಈಗ ಏನಂದ್ರೆ ರಿಟರ್ನ್ ಕಳಿಸಿದ ತಕ್ಷಣ ಹಾಗೆ ತಂದು ನಿಮ್ಗೆ ಅವ್ರು ಸೇಲ್ ಮಾಡ್ಬಿಡೋದಿಲ್ಲ, ಅದನ್ನ ಕ್ಯೂ ಸಿ ಅಂದ್ರೆ ಕ್ವಾಲಿಟಿ ಚೆಕ್ ಅಂತ ಹೇಳ್ತಾರೆ. ಅದನ್ನ ಚೆಕ್ ಮಾಡಿ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ, ಏನಾದ್ರು ಅದ್ರಲ್ಲಿ ತೊಂದರೆ ಇದೆ ಅಂತ ನೋಡ್ಕೊಂಡು ಅದನ್ನ ನಿಮ್ಗೆ ನೀಟಾಗಿ ರೆಡಿ ಮಾಡಿ ನಿಮಗೆ ಸೇಲ್ ಮಾಡ್ತಾರೆ. ಇದೊಂದು ಒಳ್ಳೆ ಕಾನ್ಸೆಪ್ಟು ಸರ್. ಬನ್ನಿ, ಡೈನಿಂಗ್ ಟೇಬಲ್ ಆಯ್ತು. ಹಾ ಸರ್, ಇವಾಗ ಏನ್ ತೋರಿಸ್ತೀರಿ ಸರ್? ನಮ್ಮ ಹತ್ರ ಬೆಡ್ಸ್ ಎಲ್ಲ ಇದೆ ಸರ್. ಇದು ಕಿಂಗ್ ಸೈಜ್ ಬೆಡ್ ಬರುತ್ತೆ ಸರ್. ಬೆಡ್ ಅಲ್ಲ, ಇದು ಕಾಟು. ಸರಿ, ಇರ್ಲಿ ಇರ್ಲಿ, ಕಾಟು. ಕಿಂಗ್ ಸೈಜ್ ಕಾಟ್ ಬರುತ್ತೆ ಸರ್. ಕಿಂಗ್ ಸೈಜ್ ಕಾಟು. ಕಿಂಗ್ ಸೈಜ್ ಕಾಟ್ ಅಂದ್ರೆ ಏನ್ ಸೈಜು ಸರ್? ಹಿಂಗೆ ಇಂಚಸ್ ಅಲ್ಲಿ ಬಂದ್ಬಿಟ್ಟು 78x72 ಬರುತ್ತೆ ಸರ್. 78x72 ಕಿಂಗ್ ಸೈಜ್. ಓಕೆ, ಫೀಟ್ ಅಲ್ಲಿ ಬಂದ್ಬಿಟ್ಟು ಹಿಂಗೆ 6.5, ಹಿಂಗೆ 6 feet ಬರುತ್ತೆ. ಓಕೆ ಓಕೆ, ಸೂಪರ್ ಸೂಪರ್. ಆಮೇಲೆ ಇದು ಬಂದ್ಬಿಟ್ಟು ಸರ್, ಇದು ಅರ್ಬನ್ ಲ್ಯಾಡರ್ ಸರ್. ಇದನ್ನು ಇದು ಬರುತ್ತೆ ಇಲ್ಲಿ ಫುಲ್ ಇದು
ಕಾಲ್ ಹತ್ರ ಬಂದ್ಬಿಟ್ಟು ಫುಲ್ ಕುಷನ್ ಬರುತ್ತೆ ಸರ್, ಇದು ಕಾಟ್ ಕುಷನ್ ಹಾಜರ್ ಕಾಟ್ ಕುಷನ್ ಇರುತ್ತೆ. ಇದು ಬಂದ್ಬಿಟ್ಟು ರಬ್ಬರ್ ವುಡ್ ಅಲ್ಲಿ ಇರುತ್ತೆ ನಿಮಗೆ, ರಬ್ಬರ್ ವುಡ್ ರಬ್ಬರ್ ವುಡ್ ಅಲ್ಲಿ ಇರುತ್ತೆ. ಆಮೇಲೆ ಹೆಡ್ ಬೋರ್ಡ್ ಆತರ ನೋಡಿ ಸರ್ ನಿಮಗೆ, ಹೆಡ್ ಬೋರ್ಡ್ ಹಾ ಸರ್, ಹೆಡ್ ಬೋರ್ಡ್ ವಿತ್ ಏನ್ ಕುಷನ್ ಹಾ ಸರ್, ಹೆಡ್ ಬೋರ್ಡ್ ಫುಲ್ ಕುಷನ್ ಸರ್ ನೋಡಿ, ಫುಲ್ ಕುಷನ್ ಬರುತ್ತೆ ಹೆಡ್ ಬೋರ್ಡ್ ಅದ್ರ, ಫುಲ್ ಕುಷನ್ ಇರುತ್ತೆ. ಆಮೇಲೆ ಡಿಸೈನ್ ಇರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಫೋರ್ ಟೈಪ್ಸ್ ಆಫ್ ಡ್ರಾಯರ್ ಇದೆ ಸರ್ ನಿಮಗೆ, ಡ್ರಾಯರ್ ಇದೆ ಹಾ ಸರ್, ಅಂದ್ರೆ ಇದು ಸ್ಟೋರೇಜ್ ಮಾಡ್ಕೋಬಹುದು ಹಾ ಸರ್. ಯಾಕಂದ್ರೆ ಸರ್ ಇವಾಗ ನಾವು ನಾರ್ಮಲ್ ಬಾಕ್ಸ್ ಟೈಪ್ ಸ್ಟೋರೇಜ್ ಇದ್ದಾಗ ಬೆಡ್ ಹಾಕ್ಸ್ತಾರೆ ಕಸ್ಟಮರ್ಗೆ, ಯಾಕಂದ್ರೆ ಒಬ್ಬೊಬ್ರು ಕಸ್ಟಮರ್ಗೆ ಲಿಫ್ಟ್ ಮಾಡಕ್ ಆಗಲ್ಲ, ಹಂಗಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ಬಿಟ್ಟಿರ್ತಾರೆ ಈ ತರ ಡ್ರಾಯರ್ ಕೊಟ್ಟಿರ್ತಾರೆ ಸರ್. ಈ ತರ ಡ್ರಾಯರ್ ಕೊಟ್ಟಿರ್ತಾರೆ ಸರ್ ನೋಡಿ, ಈ ತರ ಡ್ರಾಯರ್ ಬರುತ್ತೆ, ಈ ತರ ಡ್ರಾಯರ್ ಬರುತ್ತೆ, ಫೋರ್ ಟೈಪ್ಸ್ ಅಲ್ಲೂ ಡ್ರಾಯರ್ ಬರುತ್ತೆ. ಓಕೆ, ಅದ್ರಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು, ಇದ್ರಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು, ಯಾಕಂದ್ರೆ ಸ್ಟೋರೇಜ್ ಮಾಡಕ್ಕೆ ಈಸಿ ಆಗುತ್ತೆ ಸರ್ ಇದು. ಆಮೇಲೆ ಇಲ್ಲೊಂದಿದೆ ಸರ್, ಇದು ಕಿಂಗ್ ಸೈಜ್ ಕಾಟ್ ಸರ್, ಇದು ಇದು ಕಿಂಗ್ ಸೈಜ್ ಹಾ ಸರ್, ಇದು ಕಿಂಗ್ ಸೈಜ್ ಕಾಟ್. ಓಕೆ, ಆಮೇಲೆ ಇದು ಬಂದ್ಬಿಟ್ಟು ವಿತ್ ಸ್ಟೋರೇಜ್ ಅದು ಹೆಡ್ ಬೋರ್ಡ್ ಹತ್ರ ಸ್ಟೋರೇಜ್ ಬರುತ್ತೆ. ಓಕೆ, ಕಾಟ್ ಕೆಳಗಡೆ ಸ್ಟೋರೇಜ್ ಬರುತ್ತೆ ನಿಮಗೆ, ಅಂದ್ರೆ ನೈಟ್ ಹೊತ್ತಲ್ಲಿ ಏನಾದ್ರು ವಾಟರ್ ಬಾಟ್ಲು ಇಲ್ಲ ಮೊಬೈಲ್ಸ್ ಟ್ಯಾಬ್ಲೆಟ್ಸ್ ಏನೋ ಸಮ್ ಏನೋ ಒಂದು ಅಂದ್ರೆ ಪರ್ಸ್ ವಾಲೆಟ್ಸ್ ಏನೋ ಇಟ್ಕೊಳ್ಬಹುದು. ಆಮೇಲೆ ಇಲ್ಲೂ ಸ್ಟೋರೇಜ್ ಬರುತ್ತೆ. ವಾವ್ ಸೂಪರ್. ಹಾ ಸರ್, ಇದ್ರದ್ದು ಎಂ ಆರ್ ಪಿ ಬಂದ್ಬಿಟ್ಟು ಸರ್ 27,999 ಸರ್. ಇದು ಬಂದ್ಬಿಟ್ಟು ಪೇಪರ್ ಫ್ರೇಮ್ ಮೆಟೀರಿಯಲ್ ಸರ್. ಎಷ್ಟಿದೆ ಇದು ಸರ್? 27,999 ಇದೆ. 50% ಡಿಸ್ಕೌಂಟ್ ಹೋಗಿ 13,999 ಬರುತ್ತೆ. ಓಕೆ, ಇದು ಮತ್ತೆ ಇದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಹೋಗ್ಬಿಟ್ಟು ನಿಮ್ಗೆ 11,000 ಎಲ್ಲ ಬರುತ್ತೆ ಸರ್. ಕಿಂಗ್ 11,000 ಕಿಂಗ್ ಸೈಜ್ ಕಾಟ್ ಸರ್, 11,000 ರೂಪಾಯಿ, 11,000 ಸರ್ ಕಿಂಗ್ ಸೈಜ್ ಕಾಟ್. ಸೂಪರ್. ಇದ್ರದ್ದು ರೇಟ್ ಹೇಳಲಿಲ್ಲ ನೀವು ಸರ್. ಇದ್ರದ್ದು ರೇಟ್ ಬಂದ್ಬಿಟ್ಟು ಸರ್, ಇದು ಇದು ಅರ್ಮಲ್ ನಡ್ರದು 58,899 ರುಪೀಸ್ ಇದೆ. 50% ಡಿಸ್ಕೌಂಟ್ ಅಂದ್ಮೇಲೆ 20,500 ಇದೆ. ಮತ್ತೆ ಇದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಟ್ಬಿಟ್ಟು ನಿಮಗೆ ಒಂದು 25 ಎಲ್ಲ ಬರುತ್ತೆ ಸರ್, ಕಿಂಗ್ ಸೈಜ್ ಕಾಟ್ ಸರ್ ಅರ್ಮಲ್ ನಡ್ರದು ವಿತ್ ಕುಷನ್. ಓಕೆ ಓಕೆ ಓಕೆ, ಅಂದ್ರೆ ಎಷ್ಟಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ಲಾಸ್ಟ್ ಅಲ್ಲಿ ಸರ್ 25 ಎಲ್ಲ ಬರುತ್ತೆ ಸರ್ ಫೈನಲ್ 25,000 ಸಿಗುತ್ತೆ. ಸೂಪರ್ ಸೂಪರ್. 11,000 ರೂಪಾಯಿಗೂ ಕಾರ್ಡ್ ಸಿಗುತ್ತೆ ನೋಡಿ, ಇದು 11,000 ನಿಮ್ಗೆ ಸಿಗ್ಬೋದು, ಕರೆಕ್ಟ್ ಅಲ್ವಾ ಸರ್? ಬನ್ನಿ ಸರ್. ಇಲ್ಲೊಂದಿದೆ ಸರ್ ನಮ್ಗೆ, ಇದು ಸಿಂಗಲ್ ಕಾರ್ಡ್ ಬರುತ್ತೆ ಸರ್. ಇದು ಸಿಂಗಲ್ ಕಾರ್ಡ್, ಸಿಂಗಲ್ ಕಾರ್ಡ್. ಇದು ಬಂದ್ಬಿಟ್ಟು ಅರ್ಮಲ್ ನಡ್ರಿ ಸರ್. ಪ್ಯೂರ್ ಶೂಷೆ ಮುಡ್ ಬರು ಸರ್. ಪ್ಯೂರ್ ಶೂಷೆ ಮುಡ್ ಸರ್. ಓಕೆ ಓಕೆ. ಇದು ಬಂದ್ಬಿಟ್ಟು 30,299 ಇದೆ ಸರ್ ಎಂ ಆರ್ ಪಿ. 60% ಇದೆ ಸರ್ ಡಿಸ್ಕೌಂಟ್. 60% ಹಾ, 60% ಬರೀ 12,200 ರೂಪಾಯಿ ಇದೆ ಸರ್. 12,200 12,000 ಸರ್ ಶೀಶೆ ಮುಡ್ ಸರ್. ಇದು ನೋಡಿ ಪ್ರೇಕ್ಷಕರೇ, ನೀವ್ ಏನಾದ್ರು ಒಂದು ದಿವಾನ್ ಕಾರ್ಡ್ ತಗೊಳಕ್ ಹೋದ್ರೇನೆ ಈಗ ಒಂದು 10,000 ರೂಪಾಯಿ ಇದೆ. 100% 10,000 ರೂಪಾಯಿ ಇದೆ. ಅದು ನಿಮ್ಗೆ ಯಾವ್ದೇ ಹೆಡ್ ಬೋರ್ಡ್ ಬರಲ್ಲ, ಕ್ವಾಲಿಟಿ ಇರಲ್ಲ, ಅದು ಯಾವ ವುಡ್ ಅಲ್ಲಿ ಮಾಡಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ನೀವ್ ತಗೊಂಡೋಗ್ತೀರಿ, ಬೆಂಡ್ ಬರುತ್ತೆ, ಪೌಡರ್ಗಳು ಉದುರುತ್ತೆ, ಹುಳ ಬರುತ್ತೆ. ಆದ್ರೆ ಇದು ಅರ್ಬನ್ ಲ್ಯಾಡರ್ ಅಲ್ಲ, ಅರ್ಬನ್ ಲ್ಯಾಡರ್. ಅರ್ಬನ್ ಲ್ಯಾಡರ್ ಕಂಪ್ನಿದು ನಿಮ್ಗೆ ಎಷ್ಟು ಎಷ್ಟು ಕೇಳಿದ್ರೆ ಸರ್? ಇದು ಬರೀ 12,200 ರುಪೀಸ್ ಇದೆ. 12,200 ಎಕ್ಸ್ಟ್ರಾ ಡಿಸ್ಕೌಂಟ್ ಚಾನಲ್ ಕಡೆಯಿಂದ ಬಂದ್ರೆ ನಾನು ಕೊಡ್ತೀನಿ ಸರ್, 10% ಡಿಸ್ಕೌಂಟ್ ಸರ್ ಎಕ್ಸ್ಟ್ರಾ. ನಿಮ್ಗೆ 10,000 ಬರು ಸರ್. 10,000 ರೂಪಾಯಿ ನೋಡಿ, ನೀವ್ ಅಲ್ಲೆಲ್ಲ ಹೋಗಿ ಒಂದ್ ದಿವಾನ್ ಕಾರ್ಡ್ ತಗೊಳಕ್ಕೆ ಅರ್ಬನ್ ಲ್ಯಾಡರ್ ಅಂದ್ರೆ ಕಂಪ್ನಿದೇ ತಗೋಬಹುದು. 10,000 ರೂಪಾಯಿಗೆ ಸಿಂಗಲ್ ಕಾಟು ವಿತ್ ಹೆಡ್ ಬೋರ್ಡ್ ಮತ್ತೆ ಒಳ್ಳೆ ವುಡ್. ಹಾ ಸರ್, ಮತ್ತೆ ವುಡ್ ಕ್ವಾಲಿಟಿ ನೋಡಿ ಸರ್, ಫುಲ್ ಶೀಶೆ ಮುಡ್ ಸರ್. ಏ ಸೂಪರ್ ಸೂಪರ್ ಸರ್ ಸೂಪರ್. ಆಮೇಲೆ ಇಲ್ಲೊಂದಿದೆ ಸರ್, ಇದನ್ನು ಅರ್ಬನ್ ಲ್ಯಾಡರ್ ಸಿಂಗಲ್ ಕಾಟು. ಹಾ, ಇದು ಬಂದ್ಬಿಟ್ಟು ನಿಮ್ಗೆ ಇದು ಹೈಟ್ ಬರು ಸರ್. ಯಾಕಂದ್ರೆ ಮನೆಯಲ್ಲಿ ಮುದ್ಕೋರು ಅಜ್ಜ ಅಜ್ಜಿ ಅವ್ರು ಇರ್ತಾರೆ ಸರ್, ಕೆಳಗಡೆ ಇದ್ರೆ ಕುತ್ಕೊಳಕ್ ಅದಾಗಲ್ಲ, ಅದಕ್ಕಂತ ಹೈಟ್ ಮಾಡಿದ್ರಿ ಸರ್ ನಾವು. ಹೈಟ್ ಬರುತ್ತೆ, ಆರಾಮಾಗಿ ಕುತ್ಕೋ ಬಸ್ ಇದ್ರ ಮೇಲೆ, ಯಾಕಂದ್ರೆ ಕಾಲ್ ಲೆವೆಲ್ ಇರುತ್ತೆ, ಇದ್ರ ಮೇಲೆ ಮ್ಯಾಟ್ರೆಸ್ ಬರುತ್ತೆ, ಆಮೇಲೆ ಆರಾಮಾಗಿ ಕುತ್ಕೊಂಡು ಎದ್ದೇಳ್ಬೋದು. ಇದು ಬಂದ್ಬಿಟ್ಟು ಸರ್, ಇದನ್ನು ಶೀಶೆ ಮುಡ್ಡೆ ಸರ್. ಇದು ಬಂದ್ಬಿಟ್ಟು 23,500 ಇದೆ ಸರ್. 55 ಡಿಸ್ಕೌಂಟ್ ಹೋಗ್ಬಿಟ್ಟು 10,400 ರುಪೀಸ್ ಸರ್. 10,500. ಆಮೇಲೆ ಇದ್ರ ಮೇಲೆ ಡಿಸ್ಕೌಂಟ್ ಹೋಗ್ಬಿಟ್ಟು ಸರ್ ನಿಮ್ಗೆ ಅಬಾಬ ಅಂದ್ರೆ 9,000 ಎಲ್ಲ ಬರು ಸರ್. 9,000 ರೂಪಾಯಿಗೆ ನೋಡಿ, ಕ್ವೀನ್ಸ್ ಶೀಶೆ ಮುಡ್ಡಿ ಸರ್. ನೋಡಿ ನೋಡಿ, ನಿಮ್ಗೆ ನಿಜ ಹೇಳ್ತೀನಿ, ನೀವು ದೊಡ್ಡವ್ರಿಗೆ ಅಂತಾನೆ ಅಲ್ಲ, ನೀವೇನಾದ್ರು ಒಂದು ಚಿಲ್ಡ್ರನ್ಸ್ ರೂಮ್ನ ನೀವು ಕ್ರಿಯೇಟ್ ಮಾಡಬೇಕು ಮನೆಯಲ್ಲಿ, ಅವ್ರಿಗೆ ಸಪ್ರೇಟ್ ಸಪ್ರೇಟ್ ಆಗಿ ಒಂದೊಂದು ಕಾಟ್ ಕೊಡಿಸ್ಬೇಕು. ಯಾಕಂದ್ರೆ ಒಂದೇ ಕಾಟಲ್ಲಿ ಇಬ್ರು ಅಣ್ಣ ತಂದಿರಿದ್ರೆ ಜಗಳ ಮಾಡ್ಕೊಳ್ತಾರೆ. ಸಪ್ರೇಟ್ ಸಪ್ರೇಟ್ ಕಾಟ್ ಅಂದ್ರೆ ನೀವು ಮಾಡಿಸಿದ್ರು ಮಿನಿಮಮ್ 40,000 ರೂಪಾಯಿ ಆಗುತ್ತೆ. ಹೊರಗಡೆ ತಗೊಂಡ್ರು ನಿಮ್ಗೆ ಖಂಡಿತ 30,000 ರೂಪಾಯಿ ಆದ್ರಾಗುತ್ತೆ. ಇವ್ರು ಬರೇ ನಿಮ್ಗೆ ಏನಂದ್ರೆ 9,000 ರೂಪಾಯಿ ಕೊಡ್ತಾರೆ. ನೀವು ಬೇಗ ಬೇಗ ತಗೋಬಹುದು. ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು ಈ ಕೆಳಗಡೆ ಮತ್ತೆ ಸ್ಕ್ರೀನ್ ಮೇಲೂ ನಂಬರ್ ಇರುತ್ತೆ, ನಿಮ್ಗೆ ಬೇಕಿದ್ರೆ ಇವ್ರ ಕಾಂಟ್ಯಾಕ್ಟ್ ಮಾಡಿ, ಅವ್ರ ವಿಡಿಯೋ ಕಾಲ್ ಅಲ್ಲಿ ಬೇಕಾದ್ರೆ ಬರ್ತಾರೆ, ವಿಡಿಯೋನು ಕಳಿಸ್ಕೊಡ್ತಾರೆ, ನೀವು ಪರ್ಚೇಸ್ ಮಾಡಬಹುದು. ಬನ್ನಿ ಸರ್, ಇನ್ನೊಂದಿದೆ ಸರ್ ತೋರಿಸಿ ನಾನು ನಿಮಗೆ. ಇದನ್ನು ಸಿಂಗಲ್ ಕಾರ್ಡ್ ಸರ್ ಇದು. ಇದು ಸಿಂಗಲ್ ಕಾಸ್ಟ್ ಅಂದ್ರೆ ಲೋಸ್ಟ್ ಕಾಸ್ಟ್ ಬರುತ್ತೆ ಸರ್. ಇದು ಇದನ್ನು ಶೀಶೆ ಮುಡ್ಡೆ ಸರ್, ಅಂದ್ರೆ ಇದು ರಬ್ಬರ್ ಟೈಪ್ ಬರುತ್ತೆ ಇದು. ಓಕೆ ಓಕೆ. ಇದು ಬಂದ್ಬಿಟ್ಟು ಸರ್ 16,999 ಇದೆ ಸರ್. 50% ಡಿಸ್ಕೌಂಟ್ ಆದ್ಮೇಲೆ 7,999 8,000 ರುಪೀಸ್ ಇದೆ ಸರ್. 8,000 ಇದ್ರ ಮೇಲೆ ಡಿಸ್ಕೌಂಟ್ ಆದ್ಮೇಲೆ ಬರೀ 7,000 ಇಲ್ಲ 6,000 ಬರುತ್ತೆ. ಇದು 6,000 ಅಷ್ಟೇ ಸರ್. 6,000 ರೂಪಾಯಿಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಗ ನೋಡಿ, ಒಂದು 3 ವರ್ಷದೊಳಗಡೆ ಒಂದು ಮಕ್ಳು ಇರ್ತಾರೆ, 5 ವರ್ಷದೊಳಗಡೆ ಅಂತ ಇಟ್ಕೊಳ್ಳಿ, ಹೈಟ್ ಕಡಿಮೆ ಇದೆ,
ಅದ್ರ ಮೇಲೆ ಒಂದು ನೀವು ಒಂದು 6 inch ಬೆಡ್ ಹಾಕಿದ್ರು ನಿಮ್ಗೆ ಆಲ್ಮೋಸ್ಟ್ ಒಂದು 1.5 feet ಬರುತ್ತೆ. ಆ ಮಕ್ಕಳು ಅಂದ್ರೆ ಇವಾಗ ಆಟ ಆಡ್ಕೊಂಡು ಮಕ್ಕಳು ಗೊತ್ತಲ್ವಾ ನಿಮ್ಗೆ ಕೆಳಗಡೆ ಬೀಳೋದು ಅದೆಲ್ಲ ಇರುತ್ತೆ. ಇದರಲ್ಲಿ ಬಿದ್ರು ಅಷ್ಟೇನು ಎಫೆಕ್ಟ್ ಆಗಲ್ಲ ನೋಡಿ, ತುಂಬಾ ಚೆನ್ನಾಗಿದೆ. 6,000 rupees ಕೊಡ್ತಾರೆ ಅಂತಂದ್ರೆ ಸರ್, ಇನ್ ಕೇಸ್ ನೀವೇ ಸರ್ ಇವಾಗ ನೀವೇ ಅನ್ಕೊಳ್ಳಿ ಸರ್, ಇವಾಗ ನಾನು ನೀವು ಇದ್ದೀರಿ, ಇವಾಗ ಔಟ್ ಸೈಡ್ ನಮ್ಮ ಮನೇಲಿ ಏನೋ ಚಿಕ್ಕ ಮಗು ಇದೆ, ಔಟ್ ಸೈಡ್ ಮಾಡ್ಸಕ್ ಹೋದ್ರಿ ಸರ್, ಬರೀ ಅವ್ರು ಮಾಡ್ಸಕ್ ಹೋದ್ರೆ ಸರ್ ಇಂಜಿನಿಯರಿಂಗ್ ವುಡ್ ಎಲ್ಲ ಕೇಳ್ತಾರೆ ಸರ್, 8,000 rupees ಕಾಟ್ ಕೇಳ್ತಾರೆ ಸರ್. ಇದು ಅರ್ಬನ್ ಲ್ಯಾಡರ್ ಸರ್, ಶೀಶಂ ವುಡ್ ಇದು, ಬರೀ 6,000 rupees ಕೊಡ್ತೀವಿ ಸರ್ ನಾವು ನಮ್ಮ ಕಂಪ್ನಿ ಕಡೆಯಿಂದ, ನಮ್ಮ ಕಂಪ್ನಿ ಕಡೆಯಿಂದ. ಆಮೇಲೆ ಈ ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ ಮತ್ತೆ ಇದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ ಸರ್. ಓಹ್ ಸೂಪರ್. ನೋಡಿ ಏನೇನು ಆಫರ್ ಕೊಡ್ತಿದ್ದಾರೆ ಸಂತೋಷ್ ಅವರೇ. ನನಗೆ ಇವಾಗ ಏನು ಅನಿಸ್ತಿದೆ ಗೊತ್ತಾ, ನಾನು ಬೆಂಗಳೂರು ಸಿಟಿಯಲ್ಲಿ ಒಂದು ಅಂಗಡಿ ಓಪನ್ ಮಾಡ್ಬಿಟ್ಟು, ಒಂದು ಜಾಗ ಮಾಡ್ಬಿಟ್ಟು ಇವನ್ನೆಲ್ಲ ತೊಗೊಂಡೋಗಿ ಇಟ್ಕೊಂಡು ಇದ್ರ ಮೇಲೆ ನಾನು 20% ಹಾಕಿ ನಾನು ಏನಾದ್ರು ಸೇಲ್ ಮಾಡಿದ್ರು ಒಳ್ಳೆ ಲಾಭ ಮಾಡ್ಕೊಬಹುದು. ನೋಡಿ ನೋಡ್ತಿರೋರು, ನಿಮ್ಗೆ ಏನಾದ್ರು ಫರ್ನಿಚರ್ಸ್ ಬೇಕು, ಐಷಾರಾಮಿ ಜೀವನ ಮಾಡಬೇಕು, ನಂಗೊಂದು ಒಳ್ಳೆ ಕಾರ್ಡ್ಸ್ ಬೇಕು, ಡೈನಿಂಗ್ ಟೇಬಲ್ ಬೇಕು, ಸೋಫಾಗಳು ಇವ್ರ ಹತ್ರ ಇದ್ದಾವೆ ತೋರಿಸ್ತಾರೆ, ನೆಕ್ಸ್ಟ್ ಬೇಗ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಡಿ. ಸರ್ ಇದು ಕ್ವೀನ್ ಸೈಜ್ ಕಾಟ್ ಬರುತ್ತೆ ಸರ್, ಇದು ಇದು ಕ್ವೀನ್ ಸೈಜ್ ಕಾಟ್ ವಿತ್ ಕುಷನ್ ಸರ್. ಇದು ಕ್ವೀನ್ ಸೈಜ್, ಅವಾಗಲೇ ತೋರಿಸಿದ್ದು ಕಿಂಗ್ ಸೈಜ್, ಇದು ಕ್ವೀನ್ ಸೈಜ್ ಬರುತ್ತೆ. ಹಿಂಗೆ 6.6x5 feet ಬರುತ್ತೆ ಕ್ವೀನ್ ಸೈಜ್. ಇದನ್ನು ಸೇಮ್ ಸರ್ ಡ್ರಾಯ್ ಟೈಪ್ ಬರುತ್ತೆ ನಿಮ್ಗೆ, ಮೇಲ್ಗಡೆ ರಬ್ಬರ್ ವುಡ್ ಅಲ್ಲಿ ಇರುತ್ತೆ. ಆಮೇಲೆ ಇದು ಪ್ರೈಸ್ ಬಂದ್ಬಿಟ್ಟು ಸರ್, ಇದ್ರದ್ದು 52,099 rupees ಇದೆ ಸರ್. 52,099 rupees. ಓಕೆ, 50% ಡಿಸ್ಕೌಂಟ್ ಆದ್ಮೇಲೆ 26,050 rupees ಬರುತ್ತೆ ಸರ್. ಓಕೆ, ಇದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ ಸರ್ ನಿಮ್ಗೆ. 22,000 ಇನ್ನೊಂದು ತಿಳ್ಕೊಳ್ಳಿ ನೀವು. ನೋಡಿ ಬೇರೆ ಕಡೆ ಎಲ್ಲ ಒಂದು ಫರ್ನಿಚರ್ ಶಾಪ್ಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ, ಟ್ಯಾಗ್ ಹಾಕಿರಲ್ಲ ಅವ್ರು ಏನ್ ಮಾಡ್ತಾರೆ ನಿಮಗೆ ಜನ ನೋಡಿ ಅಂದ್ರೆ ಮುಖ ನೋಡಿ ಮೊಳ ಹಾಕು ಅಂತ ಹೇಳ್ತಾರಲ್ಲ ಆತರ. ಅಂದ್ರೆ ನೀವು ಒಂಚೂರು ಪಾರ್ಶಾಗ ಹೋದಾಗ ನಿಮ್ಗೆ 5,000 rupees ಎಕ್ಸ್ಟ್ರಾ ಹೇಳೋದು, ಮತ್ತೆ ನಿಮ್ಗೆ ಒಂದು 2,000 rupees ಕಡಿಮೆ ಹೇಳೋದು, ಒಬ್ರಿಗೊಂದು ರೇಟು ಒಬ್ರಿಗೊಂದು ರೇಟು ಆತರ ಇಲ್ಲ. ಇಲ್ಲಿ ಟ್ಯಾಗ್ ಇದೆ, ಅದ್ರ ಮೇಲೆ ಡಿಸ್ಕೌಂಟ್ ಪ್ರೈಸ್ಗಳು ಕರೆಕ್ಟಾಗಿ ಬರ್ದಿದ್ದಾರೆ. ನೀವು ಬಂದು ಇನ್ನೊಂದಷ್ಟು ಡಿಸ್ಕೌಂಟ್ಸ್ಗಳು ಕೂಡ ತಗೋಬೋದು. ಪಾರದರ್ಶಕವಾಗಿದ್ದಾರೆ ಅಂದರೆ ಟ್ರಾನ್ಸ್ಪರೆಂಟಿ ಅಂತ ಹೇಳ್ತಾರಲ್ಲ, ಅಂದರೆ ಪಾರದರ್ಶಕವಾಗಿದ್ದಾರೆ. ನೀವು ಬಂದು ಇಲ್ಲೇ ಕ್ವಾಲಿಟಿ ಚೆಕ್ ಮಾಡಿ ತೊಗೊಂಡೋಗ್ಬೋದು, ಇಲ್ಲಾಂತಂದ್ರೆ ಕಾಲ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಹೋಗೋಣ ಸರ್. ಹಾಂ ಬನ್ನಿ ಸರ್. ಹಾಂ ಆಮೇಲೆ ಇದು ಸರ್, ಇದು ರಬ್ಬರ್ ವುಡ್ ಸರ್. ಹಾಂ ಇದು ಲೋಸ್ಟ್ ಕಾಟ್ ಬರುತ್ತೆ ಸರ್. ಲೋ ಕಾಟ್ ಅಂದ್ರೆ ಗ್ರೌಂಡ್ ಬೆಡ್ ಕಾಟ್ ಅಂತಾರಲ್ಲ ಸರ್. ಹೌದು, ಆ ತರ ಬರುತ್ತೆ ಸರ್ ಇದು. ಇದ್ರ ಮೇಲೆ ನೋಡಿ ಸರ್, ಇದು ರಬ್ಬರ್ ವುಡ್, ಇದ್ರ ಮೇಲೆ ನಿಂತ್ಕೋಬಹುದು ಸರ್ ಕೆಲವಷ್ಟು ಜನ ಕಸ್ಟಮರ್. ನಾನೇನ್ ಅನ್ಕೊಂಡೆ ಗೊತ್ತಾ, ನೀವು ಮಾಡ್ತಾ ಇದ್ರಲ್ವಾ ಇದನ್ನ ಹೇಳ್ತಿದ್ದಾಗ, ಏನ್ ಇದು ಪೀಸ್ ಹಿಂಗ್ ಹಾಕೋರೆ ಅಂತ ಅನ್ಕೊಂಡೆ. ಅರೆ ನೋಡಿ ಅವ್ರ ಹೆಂಗ್ ನಿಲ್ಲಿಸ್ತಾರೆ ನೋಡ್ರಿ, ನೋಡಿ ಸರ್ ನೋಡಿ ಏನ್ ಆಗ್ತಿಲ್ಲ ನೋಡಿ. ಯಾಕಂದ್ರೆ ಕಸ್ಟಮರ್ ಕೆಲವು ಜನ ನೋಡ್ಕೊಂಡೋಗಿದ್ದಾರೆ ಸರ್, ಇಲ್ಲನಲ್ಲ ಸರ್ ಇದು ಮುರಿದೋಗುತ್ತೆ ಸರ್, ಜಾಸ್ತಿ ವೇಟ್ ಆದ್ರೆ ಅದಾಗುತ್ತೆ ಇದಾಗುತ್ತೆ. 100% ಹಿಂಗ್ ಇಟ್ಕೊಳ್ಳಿ ಇರಿ. ಅವರು ನಿಂತ್ಕೊಳ್ಳೋದು ನ್ಯಾಕಲ್ ನಿಂತ್ಕೋಬೋದೇನೋ, ನಾನು ನಿಂತ್ಕೊಳ್ತೀನಿ, ನಿಂತ್ಕೋಬೋದಲ್ವಾ ಈ ಕಡೆ ಈ ಕಡೆ. ಓಕೆ ನೋಡ್ರಿ, ನೋಡಿ ಸರ್, ನೋಡಿ ನಾನು ನಿಂತ್ಕೋಬಹುದು ಸರ್. ಯಾಕಂದ್ರೆ ಸರ್ ಇದು ರಬ್ಬರ್ ವುಡ್ ಬರುತ್ತೆ ಸರ್, ಇದ್ರ ಮೇಲೆ ಇನ್ ಕೇಸ್ ಮ್ಯಾಟ್ರೆಸ್ ಹಾಕಿದ್ರೆ ನೀವು 400 kg ವರೆಗೂ ಇದ್ರ ಮೇಲೆ ಹಾಕ್ಬೋದು ಸರ್. 400 100% ಸರ್, ಏನು ಡ್ಯಾಮೇಜ್ ಆಗಲ್ಲ. ಓಕೆ, ಅಂದ್ರೆ ಸ್ಪ್ರಿಂಗ್ ಮ್ಯಾಟ್ರೆಸ್ ಮ್ಯಾಟ್ರೆಸ್ ಹಾಕ್ಬೋದು, 5 inch 6 inch ನೀವು ಯಾವ ತರ ಯೂಸ್ ಮಾಡ್ತೀರಾ. 100% ಸರ್, ಯಾಕಂದ್ರೆ ಇದು ರಬ್ಬರ್ ವುಡ್ ಸರ್. ಏನ್ ರೇಟ್ ಹೇಳಿದ್ರಿ ಇದು ಸರ್? ಇದು 13,800 rupees ಇದೆ ಸರ್. ಓ ಅಂದ್ರೆ 27,000 ಚೇಂಜಸ್ ಇದೆ, 27,000 ಸಮಥಿಂಗ್ ಇದೆ. ಅರೆ ಡಿಸ್ಕೌಂಟ್ ಹೋಗಿ, ಇವಾಗ ನಾನು ಹೇಳ್ತೀನಿ 50% ಡಿಸ್ಕೌಂಟ್ ಹೋಗಿ 13,812 rupees. ಮತ್ತೆ ಇದ್ರ ಮೇಲೆ 10% ಎಕ್ಸ್ಟ್ರಾ ಡಿಸ್ಕೌಂಟ್. 10% ನಮಗೋಸ್ಕರ, ಇನ್ನೊಂದು 5% 100% ಸರ್. ಈ ಚಾನಲ್ ಕಡೆ ಬಂದ್ರೆ 5% ಕನ್ನಡ ಪ್ರೆಸೆಂಟ್ಸ್ ವ್ಯಾಪಾರ ವ್ಯವಹಾರ, ನಮ್ದು ಮಲ್ಟಿ ಚಾನಲ್. ನಿಮ್ಗೆ ಸಿಂಪಲ್ ಆಗಿ ಒಂದು ಸವಾಲ್ ಆಟ ಆಡಿ ಗಿಫ್ಟ್ ಗಳನ್ನ ಗೆದ್ದಿರ್ತೀರಿ. ನಮ್ಮ ಚಾನಲ್ ಅಲ್ಲಿ ವೆಬ್ ಸೀರೀಸ್ಗಳಿದಾವೆ, ಒಂದಷ್ಟು ಕ್ರೈಮ್ ಸ್ಟೋರೀಸ್ಗಳನ್ನ ಹೇಳ್ತೀವಿ. ಅಂದ್ರೆ ಮತ್ತೆ ಗುರು ಸಾಕ್ಷಾತ್ಕಾರ ಅಂತ ಒಂದು ಕಾರ್ಯಕ್ರಮ ಇದೆ. ಇವಾಗ ನಾವು ವ್ಯಾಪಾರ ವ್ಯವಹಾರ ಅಂತ ಯಾಕೆ ಮಾಡಿದೀವಿ ಅಂತಂದ್ರೆ, ಕ್ವಾಲಿಟಿ ಆಗಿರೋಂಥ ಪ್ರಾಡಕ್ಟ್ಸ್ಗಳು ಕಸ್ಟಮರ್ಸ್ನ ಸೇರಬೇಕು. ಇವಾಗ B2B ಹೋಗಿ ಆಮೇಲೆ ಕಸ್ಟಮರ್ಸ್ ಬರೋದು ಒಂದು ಹಂತ, ಇನ್ನೊಂದು B2C. ನೋಡಿ ಇವರು ಬಿಸ್ನೆಸ್ ಟು ಕಸ್ಟಮರ್ಸ್ಗೆ ಕೊಡ್ತಿದ್ದಾರೆ. ಅಂದ್ರೆ ಇದರಲ್ಲಿ ಹೇಗೆ ಅಂತಂದ್ರೆ, ಏ ಇವ್ರೇನು ಲಾಭ ಮಾಡ್ಕೊಳ್ಳಲ್ವಾ, ಲಾಭ ಮಾಡ್ಕೊಂಡೆ ಮಾಡ್ತಾರೆ. ಯಾರು ಯಾವ ಕೆಲಸನ ಲಾಭ ಇಲ್ದಿರ ಮಾಡ್ತಾರೆ ಹೇಳಿ ಅಲ್ವಾ? ಬರೇ ಕೂಲಿಗೆ ನಾವು ಮಾಡಿದ್ರೆ ಜೀವನ ನಡೆಸೋದಿಗೆ ಅಲ್ವಾ? ಅಂದ್ರೆ ಇವಾಗ ನಿಮ್ಗೆಲ್ಲೋ ಒಂದ್ ಕಡೆ 100 rupees ಸಿಗುತ್ತೆ ಅನ್ನೋದನ್ನ ಇವ್ರು 50 rupees ಕೊಡ್ತಿದ್ದಾರೆ. ನಮ್ ಚಾನಲ್ ಮೂಲಕ ಬಂದ್ರೆ 40 rupees ಕೊಡ್ತಾರೆ ಅಲ್ವಾ? ಇದು ನೀವೇನಂತಂದ್ರೆ, ಈಗ ಒಂದು ಸೋಫಾ
ಬೇಡ ಈ ಬೆಡ್ನೇ ತಗೊಳ್ರಿ, 37,000 ರೂಪಾಯಿ ತಗೊಂಡು ನೀವು ಟ್ಯಾಗ್ ಹಾಕೊಳ್ಳೋದಕ್ಕಿಂತ, 27,000 ರೂಪಾಯಿ ತಗೊಂಡು ಟ್ಯಾಗ್ ಹಾಕೊಳ್ಳೋದಕ್ಕಿಂತ 13,000 ಇನ್ನೊಂದು 15% ಎಷ್ಟು ಲೆಕ್ಕ ಹಾಕೊಳ್ಳಿ, ಬನ್ನಿ ಬೇಗ ಪರ್ಚೇಸ್ ಮಾಡಿ. ಪಾಪ ಅವ್ರ ಕೈ ನೋತಿದೆ, ನಾನು ಕ್ಯಾಮ್ರಾ ಇಟ್ಕೊಳ್ತೀನಿ. ನೆಕ್ಸ್ಟ್ ಸರ್, ಆಮೇಲೆ ಸೋಫಾಸ್ ಇದೆ ಸರ್ ಮಾತ್ರ. ಓಕೆ, ಸೋಫಾಸ್ ಬಂದ್ಬಿಟ್ಟು ಎಲ್ಲ ಸರ್ ಲೆದರ್ ಇಟಲ್ ಇದೆ. ನಾವು ಆಕ್ಚುಲಿ ಸೋಫಾಸ್ ಬಂದ್ಬಿಟ್ಟು ಇಷ್ಟು ದಿನ ಬರ್ತಿರಲಿಲ್ಲ ಸರ್ ಮಾತ್ರ, ಕಸ್ಟಮೈಸ್ ಮಾಡ್ತಿದ್ರಿ. ನಾವು ಕೆಳಗಡೆ ನೇಮ್ ವುಡ್ ಯೂಸ್ ಮಾಡ್ತೀರಿ, ನೇಮ್ ಪ್ಲೈ ಇರುತ್ತೆ, 40 density ಫಾರ್ಮ್ ಇರುತ್ತೆ. ಅಂದ್ರೆ ಕಸ್ಟಮರ್ ಇವಾಗ ಸರ್ ನಾವು ನಾರ್ಮಲ್ ಕ್ಯಾಶುವಲ್ ಡಿಸೈನ್ ಮಾಡ್ತೀರಿ, ಬಟ್ ಕಸ್ಟಮರ್ಗೆ ಇಷ್ಟ ಆಗಲ್ಲ ಸರ್. ಕೆಲವರಿಗೆ ಅವ್ರು ಏನ್ ಹೇಳ್ತಾರೆ ಸರ್, ನಮ್ಗೆ ಇನ್ನೂ ಸ್ವಲ್ಪ ಬೇರೆ ತರ ವೆರೈಟಿ ಡಿಸೈನ್ ಬೇಕಂತಾರೆ. ಸರ್ ನಿಮ್ ಹತ್ರ ಫೋಟೋ ಇದ್ರೆ ಫೋಟೋ ತಗೊಂಬನ್ನಿ ಕೊಡಿ ಸರ್, ಸೋಫಾನ ಮಾಡ್ಕೊಡ್ತೀರಿ. ಅಂದ್ರೆ ಕಸ್ಟಮೈಸ್ ಮಾಡ್ತೀರಿ ಸರ್, ಬನ್ನಿ ಸರ್ ತೋರಿಸಿ, ನಾನು ಸೋಫಾ ಆ ತರ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನಾವು. ಹಂಗಾಗಿ ಇಲ್ಲಿ ನೋಡಿ ಸರ್, ಎಷ್ಟು ಜಿಗಿದ್ರು ಏನಾಗಲ್ಲ ಸರ್ ನಿಮ್ಗೆ. ಅಂದ್ರೆ ಮನೇಲಿ ಮಕ್ಳು ಇರ್ತಾರೆ, ಆ ಭಯ ಬೇಡ ಅಂತೀರಿ? ಭಯ ಬೇಡ ಸರ್, ಎಲ್ಲಿ ಹೆಂಗಾರ ಕುಣಿಲಿ ಅಂತೀರಿ? ಆರಾಮಾಗಿ ಕುಣಿಬೋದು ಸರ್, ಆರಾಮಾಗಿ ಜಿಗ್ದಾಡ್ಬೋದು. ಯಾಕಂದ್ರೆ ಮಕ್ಕಳೆಲ್ಲ ಕಾಮನ್ ಜಿಗ್ದಾಡ್ತಾರೆ ಸರ್ ಮನೇಲಿ. ಯಾಕಂದ್ರೆ ಔಟ್ಸೈಡ್ ಇಂದ ಎಲ್ಲ ಇನ್ ಕೇಸ್ ಔಟ್ಸೈಡ್ ಇಂದ ಪರ್ಚೇಸ್ ಮಾಡಿದ್ರೆ ಮುರಿದೋಗ ಚಾನ್ಸಸ್ ಇರುತ್ತೆ ಸರ್. ಇಲ್ಲಿ ನಾನು ನೋಡಿ ಸರ್, ನಾನು 50 kg ಇದ್ದೀನಿ ಸರ್, 50 kg ಜಂಪ್ ಮಾಡಿದ್ರೆ ಏನಾಗಲ್ಲ ಸರ್. ಸೂಪರ್, 100% ಸೂಪರ್. ಆಮೇಲೆ ನಮ್ದು ಬ್ರಾಂಡೆಡ್ ಸೋಫಾಸ್ ಬರುತ್ತೆ ಸರ್. ಓಕೆ, ಇವಾಗ ಕಸ್ಟಮೈಸ್ ಹೇಳಿದೆ, ನಮ್ಮ ಹತ್ರ ಅರ್ಬನ್ ಲ್ಯಾಡ್ರು, ಪೇಪರ್ ಫ್ರೈ, ಅಲ್ಲಿನೆಲ್ಲ ಬ್ರಾಂಡೆಡ್ ಸೋಫಾ ಬರುತ್ತೆ ಸರ್. ಇಲ್ಲಿ ನೋಡಿ ಸರ್, ಇದು ಬಂದ್ಬಿಟ್ಟು ಸೋಫಾ ಕಂಬೆಡ್ ಬರುತ್ತೆ ಸರ್. ಸೋಫಾ ಕಂಬೆಡ್? ಹಾಂ ಸರ್. ಓಕೆ ಓಕೆ ಓಕೆ, ಇದು ಸೋಫಾ ಕಂಬೆಡ್ ಇದೆ ಸರ್. ಇದು ಇವಾಗ ಸೋಫಾ ಇದೆ ಅಷ್ಟೇ? ಇಲ್ಲ ಸರ್, ಇವಾಗ ಜಸ್ಟ್ ಸೋಫಾ ಇದೆ ಸರ್, 3 seat ಸೋಫಾ ಬೆಡ್. ಇದು ಬಂದ್ಬಿಟ್ಟು ಸರ್, ಇದು ಪೇಪರ್ ಫ್ರೈ ಮೆಟೀರಿಯಲ್, ಇದು ಆನ್ಲೈನ್ ಅಲ್ಲಿ 59,999 ಇದೆ ಸರ್. ಓಕೆ ಓಕೆ ಓಕೆ, ಡಿಸ್ಕೌಂಟ್ ಹೋದ್ಮೇಲೆ 19,999 ಬರುತ್ತೆ. ಮತ್ತೆ ಇದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಹೋದ್ಮೇಲೆ 17,000 ಬರುತ್ತೆ ಸರ್. 17,000 ಸರ್, ಬೇಕಾದ್ರೆ ಆನ್ಲೈನ್ ಸರ್ಚ್ ಮಾಡಿ ನೋಡಿ, ನಿಮ್ ಬೆಡ್ ತರ ಹೆಂಗ್ ಯೂಸ್ ಮಾಡೋದು ಅಂತ ಅಂದ್ರೆ, ಇವಾಗ ನಾರ್ಮಲ್ ಸೋಫಾ ಇದೆ ಸರ್, ಇವಾಗ ನೀವೇ ಕೇಳಿದ್ರಿ ಸರ್ ಬರೀ ಸೋಫಾ ಇದೆ ಸರ್, ಏನ್ ಸುಳ್ಳು ಹೇಳ್ತೀರಾ ನೀವು ಅಂದ್ರೆ? ನಾವು ಸುಳ್ಳು ಹೇಳಲ್ಲ ಸರ್, ನೋಡಿ ನೀವು ಬೆಡ್ ತರ ಯೂಸ್ ಮಾಡ್ಬೇಕಾದ್ರೆ ಜಸ್ಟ್ ಈ ತರ ಮಾಡಿ, ಏ ಬೆಡ್ ಆಗೋಯ್ತು, ಆರಾಮಾಗಿ ಬೆಡ್ ಸರ್, ಬೇಕಾದ್ರೆ ನೀವು ಈ ತರ ಯೂಸ್ ಮಾಡ್ಬೋದು. ನೋಡಿ ನೋಡಿ, ಬೆಡ್ ಆಗೋಯ್ತು, ಈ ತರ ಯೂಸ್ ಮಾಡ್ಬೋದು, ಆರಾಮಾಗಿ ಹೊಲ್ಕೋಬೋದು ಸರ್, ಆರಾಮಾಗಿ ಏನಿಲ್ಲ ಸರ್. ಇನ್ ಕೇಸ್ ರಿಲೇಟಿವ್ಸ್ ಏನಾದ್ರು ಬಂದ್ರೆ ಮನೇಲಿ, ಈ ಕಡೆ ಕುತ್ಕೋಬಹುದು, ಈ ಕಡೆ ಕುತ್ಕೋಬಹುದು, ಆತರ ಇರುತ್ತೆ ಸರ್. ಅಂದ್ರೆ ಸಪೋಸ್ ಇವಾಗ ಏನಂದ್ರೆ, ಕೆಲವ್ರ ಮನೇಲಿ ಡಬಲ್ ಬೆಡ್ರೂಮ್ ಇರುತ್ತೆ, ಒಂದು ಯಾರು ದಂಪತಿಗಳು ಯೂಸ್ ಮಾಡ್ತಿರ್ತಾರೆ, ಒಂದು ಮಕ್ಳು ಯೂಸ್ ಮಾಡ್ತಿರ್ತಾರೆ, ಹಾಲ್ ಇರುತ್ತೆ, ಹಾಲಲ್ಲಿ ಸೋಫಾ ಹಾಕಿದ್ರೆ ಯಾರು ರಿಲೇಟಿವ್ಸ್ ಬಂದಾಗ ಬೆಡ್ ಮಾಡಿ ಮಾಡಿ ಆರಾಮಾಗಿ ಅವ್ರಿಗೆ ಸರ್, ನಮ್ಗೆ ಆಹಾ ನಮ್ಮ ಬೀಗ್ರ ಮನೆಗೆ ಹೋಗಿದ್ದೆ, ಹೆಂಗಿತ್ತಪ್ಪ ಸೋಫಾ? ಅದೇ ಅದೇ ಸೋಫಾ ಅನ್ನೋದಕ್ಕಿಂತ ನಮ್ಮ ಇವ್ರ ಮನೆಗೆ ಹೋಗಿದ್ದೆ, ಅವ್ರ ಮನೆಗೆ ಹೋಗಿದ್ದೆ, ನನ್ನ ಹಾಲಲ್ಲಿ ಮಲಗಿಸ್ಬಿಟ್ರು, ಅವ್ರ ರೂಮ್ ಅಲ್ಲಿ ಮಲ್ಕೊಂಡ್ರು ಅನ್ನೋ ಫೀಲ್ ಬರ್ದಿರಂಗಿರುತ್ತೆ. ಬರಬಾರ್ದು ಅಂತ ಹೇಳ್ಬಿಟ್ಟು ಸೋಫಾ ಕಣ್ಬಿಟ್ಟು ತಗೊಂಬಂದಿದ್ರು. ಒಳ್ಳೆ ಕಾನ್ಸೆಪ್ಟ್ ರೀ, ಕಡಿಮೆ ರೇಟಿಗೆ ಸರ್, ಬರೀ ಅಷ್ಟು 17,000 ರೂಪಾಯಿ ಬರುತ್ತೆ ಸರ್ ನಿಮಗೆ. ಓಕೆ ಓಕೆ, 100% ಸೂಪರ್ ರೀ. ಆಮೇಲೆ ಇಲ್ಲೊಂದಿದೆ ಸರ್, ಇದ್ರದ್ದು ಪ್ರೈಸ್ ಹೇಳ್ತಾನೆ, ಅದಿರ್ಲಿ ಬನ್ನಿ, ಇದೊಂದಿದೆ ಸರ್ ನಿಮ್ಗೆ. ಓಕೆ, ಇದು ಲೆದರ್ ರಿಟೇಲ್ ಸರ್, ಇದು ಅರ್ಬನ್ ಲ್ಯಾಡರ್ ಮೆಟೀರಿಯಲ್, ಇದು ಇದು ಬಂದ್ಬಿಟ್ಟು ನಿಮ್ಗೆ ಸಾಫ್ಟ್ನೆಸ್ ಬರುತ್ತೆ ಸರ್ ಫುಲ್ಲು. ಓಕೆ ನೋಡಿ, ರಿಮೂವಬಲ್ ಬರುತ್ತೆ ನಿಮ್ಗೆ ಫುಲ್ಲು, ಸಾಫ್ಟ್ನೆಸ್ ಇರುತ್ತೆ, ಆಮೇಲೆ ಇದೆಲ್ಲ ವಾಷಬಲ್ ಇರುತ್ತೆ, ಬೆಡ್ ಕ್ಲಾತ್ ಇಂದ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಇದು. ಸರಿ ಸರ್, ಇದ್ರದ್ದು ಪ್ರೈಸ್ 54,743 ಇದೆ. ಓ ಲೆದರ್ ಅಲ್ವಾ, ಕಾಸ್ಟ್ಲಿ ಇರುತ್ತೆ. ರಿಕ್ಸಿನ್ ಸರ್, ಲೆದರ್ ಅಲ್ಲ, ರಿಕ್ಸಿನ್. ರಿಕ್ಸಿನ್ ಲೆದರ್ ಅಲ್ಲ, ತಾನೇ ಲೆದರ್ ಅಲ್ಲ. ಓಕೆ ಓಕೆ, ರಿಕ್ಸಿನ್ ಇದು 21,000 ಬರುತ್ತೆ ಸರ್. 21,000 ಬರುತ್ತೆ, ಡಿಸ್ಕೌಂಟ್ ಎಲ್ಲ ಆದ್ಮೇಲೆ ಒಂದು 18,000 ಎಲ್ಲ ಬರುತ್ತೆ ಸರ್. 18 ಗೆಲ್ಲ ಬರುತ್ತೆ, 100% ಸೂಪರ್. ಅಂದ್ರೆ ಇದು ಲುಕಿಂಗ್ ಲೈಕ್ ಎ 2-seater, ಆದ್ರೆ 3 ಜನ ಕುತ್ಕೋಬಹುದು ಆರಾಮಾಗಿ. 3 ಜನ ಸರ್, 3 ಜನ ಇಲ್ಲಿ ನೋಡಿ ಸರ್, ಇವಾಗ ಇಲ್ಲೊಬ್ರು ಕುತ್ಕೋತಾರೆ, ಆರಾಮಾಗಿ ನೋಡಿ ಸರ್ ಎಷ್ಟು ಸಾಫ್ಟ್ನೆಸ್ ಇದೆ. ಓಕೆ ಓಕೆ, ಸ್ಪ್ರಿಂಗ್ ಟೈ ಜಂಪ್ ಆಗುತ್ತೆ, ಇಲ್ಲೊಬ್ರು ಕುತ್ಕೋಬಹುದು, 3 ಜನ ತರ ಯೂಸ್ ಮಾಡ್ಬೋದು ಸರ್ ಇದು. ಆಮೇಲೆ ಇಲ್ಲೊಂದಿದೆ ಸರ್, 2-seater ಸರ್ ಇದು, ಇದು ಪೇಪರ್ ಫ್ರೈ ಮೆಟೀರಿಯಲ್, ಇದು ಬಂದ್ಬಿಟ್ಟು 19,999 ಇದೆ ಸರ್. ಓಕೆ, 50% ಡಿಸ್ಕೌಂಟ್ ಆದ್ಮೇಲೆ ಬರೀ 10,000 ಸರ್. 10,000 ಬರೀ 10,000 ಹೌದಾ? ಹಾಂ ಸರ್, 100% 10,000 10,000 ಚಾನಲ್ ಕಡೆಯಿಂದ ಏನಾರು ಬಂದ್ರೆ ಇದ್ರ ಮೇಲೆ 15% ಡಿಸ್ಕೌಂಟ್ ಕೊಡ್ತೀವಿ ಸರ್. ಹೌದಾ? 15% ಅಂದ್ರೆ ನಿಮ್ಗೆ ಬರೀ 7,000 ಬರುತ್ತೆ ಸರ್. ಹೌದಾ? 100% ನೋಡಿ ಸರ್, ಆರಾಮಾಗಿ ರಾಜರ ತರ ಆರಾಮಾಗಿ ಕುತ್ಕೋಬಹುದು, ಆತರ ಇರುತ್ತೆ. ಆಮೇಲೆ ಇಲ್ಲೊಂದಿದೆ ಸರ್, ಇದು ಅರ್ಬನ್ ಲ್ಯಾಡರ್ ಇದೆ ಸರ್, ಇದು ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ. ಓಕೆ, ಇದು ಪ್ರೈಸ್ ಎಲ್ಲ ಅರ್ಬಿಟ್ಟಿದ್ದಾರೆ ಸರ್, ಇದು 30
ಸರ್ 30,990 ನನಗಿದೆ. ಓಕೆ 12,990 ನನಗೆ ಬರುತ್ತೆ ಸರ್. ಹೌದಾ? 3 ಸೀಟರ್ ಸೋಫಾ 100% ಇದು ಡಿಸ್ಕೌಂಟ್ ಎಲ್ಲ ಹೋದ್ಮೇಲೆ ಒಂದು ನಿಮಗೆ 10,000 ಬರುತ್ತೆ ಸರ್. 3,000 ಸಿಗ್ಬಿಡುತ್ತೆ. 10,000 ಸಿಗುತ್ತೆ ಸರ್. ಓಕೆ, ಇವಾಗ ಅದೇ ನೀವು ಹೇಳಿದ್ರಿ 2 years ಅಂತ ಹೇಳಿದ್ರಿ. ಹಾ ಸರ್. ಅದು ನಿಮ್ ಕಸ್ಟಮೈಸ್ ಸೋಫಾ ಹೇಳಿದ್ರೆ ಇದಕ್ಕೆ ಸರ್, ಇದಕ್ಕೆ ಬಂದ್ಬಿಟ್ಟು 6 months ವಾರಂಟಿ ಕೊಡ್ತೀವಿ ಸರ್. ಯಾಕಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋದು ನಾವು. 6 months ವಾರಂಟಿ, ಫ್ರೀ ಆಫ್ ಕಾಸ್ಟ್ ಸರ್ವಿಸ್ 6 months ಇರುತ್ತೆ. 6 months ಆದ್ಮೇಲೆ ಕಾಸ್ಟ್ ಆಫ್ ಸರ್ವಿಸ್ ಫ್ರೀ, ಕಾಸ್ಟ್ ಆಫ್ ಸರ್ವಿಸ್ ಇರುತ್ತೆ. ಅಮ್ಮ ಅವ್ರ ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಮಾಡ್ಕೊಡ್ತಾರೆ ಸರ್. ಓ ಸೂಪರ್ ಸೂಪರ್, ಸರ್ವಿಸ್ ಚೆನ್ನಾಗಿದೆ. ಓಕೆ, ಇದು ಯಾವ್ದು ಚೆನ್ನಾಗಿದೆ ರೀ ಸೋಫಾ ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಲೆದರ್ ಇಟ್ ಸೋಫಾ ಸರ್. ಇದು ಪೇಪರ್ ಫ್ರೈ. ಇದು ಲೆದರ್ ಅದೇನದು? ರಿಗ್ಸಿನ್ ಸರ್. ರಿಗ್ಸಿನ್, ರಿಗ್ಸಿನ್, ರಿಗ್ಸಿನ್ ಸೋಫಾ ಬರುತ್ತೆ. ಇದು ಪ್ಯಾಕ್ ಮಾಡಿದೆ ಯಾಕಂದ್ರೆ ನಮ್ಮ ಕಂಪ್ನಿಲಿ ಸ್ವಲ್ಪ ಡಸ್ಟ್ ಬರುತ್ತೆ ಸರ್. ಕಸ್ಟಮರ್ ಇವಾಗ ರೆಡಿ ಮಾಡ್ತೀರಿ ಸರ್, ನಾವು ಚಿಕ್ಕಪುಟ್ಟ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ರೆಡಿ ಮಾಡಿ ಕೊಡ್ತೀವಿ ನಾವು. ರೆಡಿ ಮಾಡಿಬಿಟ್ಟು ಸರ್ ಈ ತರ ಪ್ರಾಬ್ಲಮ್ ಆಗಿದೆ, ಕಡಿಮೆ ಪ್ರೈಸ್ಗೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಕಸ್ಟಮರ್ಗೆ ಹೇಳ್ತೀವಿ. ವರ್ಕ್ ಯೂನಿಟ್ ಇದೆ ಸರ್, ಇದು ತೋರ್ಸಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಸರ್. ವರ್ಕ್ ಯೂನಿಟ್ ಇದೆ, ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಅದೆಲ್ಲ ತೋರಿಸ್ತೀನಿ ಸರ್ ನಾನು ನಿಮಗೆ. ಇದು ಬಂದ್ಬಿಟ್ಟು ಸರ್ ಪ್ರೈಸ್ 39,990 ನನಗಿದೆ. ಓಕೆ, ಡಿಸ್ಕೌಂಟ್ ಹೋದ್ಮೇಲೆ 23,999 ಅಂದ್ರೆ 24 ಇದೆ ಸರ್. ಇದು ಡಿಸ್ಕೌಂಟ್ ಎಲ್ಲ ಹೋದ್ಮೇಲೆ ನಿಮ್ಗೆ ಒಂದು 18 or 19 ಎಲ್ಲ ಬರುತ್ತೆ ಸರ್. ಹೌದಾ? 100% ಸರ್. ಇದು ರಿಗ್ಸಿನ್ ಸರ್, ನಾರ್ಮಲ್ ಅಲ್ಲ. ನಿಮ್ಗೆ ನೋಡಿ ನೋಡಿ ಸರ್, ನೀವೇ ನೋಡಿ, ರಿಗ್ಸಿನ್ ಟೈಪ್ ಬರುತ್ತೆ ಇದು, ವಿತ್ ಕುಷನ್ ಇರುತ್ತೆ ನಿಮ್ಗೆ. ಆಮೇಲೆ ಇದು 2 seater ಸರ್. ಇದು ಇದು 29,990 ನನಗೆ ಇರುತ್ತೆ. 15,000 ಬರುತ್ತೆ ಸರ್ ಇದು. ಓಕೆ, 15,000. ಆಮೇಲೆ ಇದು ಬಂದ್ಬಿಟ್ಟು ಎಲ್ ಶೇಪ್ ಸೋಫಾ ಸರ್. ಇದು ಅರ್ಬನ್ ಲ್ಯಾಡರ್. ಇದು ಅಂದ್ರೆ ನಿಮ್ಗೆ ರೈಟ್ ಅಲ್ಲಿ ಬೇಕು, ಲೆಫ್ಟ್ ಅಲ್ಲಿ ಬೇಕು, ಎಲ್ಲ ಕಡೆ. ಯಾಕಂದ್ರೆ ಸರ್ ಇವಾಗ ನಿಮ್ ನಮ್ಮ ಮನೆ ಇದೆ ಸರ್, ನಮ್ಮ ಮನೆ ಸರ್ ನಮ್ಗೆ ರೈಟ್ ಅಲ್ಲಿ ಬೇಕು ಸರ್. ನಮ್ಗೆ ರೈಟ್ ಅಲ್ಲಿ ಯಾಕಂದ್ರೆ ರೈಟ್ ಅಲ್ಲಿ ನಮ್ಗೆ ಜಾಗ ಇದೆ, ಲೆಫ್ಟ್ ಅಲ್ಲಿ ಜಾಗ ಇರಲ್ಲ, ಆ ತರ ಹೇಳ್ತಾರೆ. ಹಂಗೆ ನಿಮ್ಗೆ ಇದು ಇದು ಲೆಫ್ಟ್ ಅಲ್ಲಿ ಇದೆ ಸರ್. ಇದು ಲೆಫ್ಟ್ ಅಲ್ಲಿ ಹಾಕೋಬಹುದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 79,995 ಇದೆ. 75% ಡಿಸ್ಕೌಂಟ್ ಇದೆ ಸರ್. ಇದ 100% ಸರ್. 75% ಡಿಸ್ಕೌಂಟ್ ಆದ್ಮೇಲೆ 20,000 ಬರುತ್ತೆ ಸರ್. ಎಲ್ ಶೇಪ್ ಸೋಫಾ ನಂಬಕ್ಕೆ ಆಗ್ತಿಲ್ಲ ರೀ. ಏನ್ ಗೊತ್ತಾ, ಇದನ್ನೇ ನೀವು ಕಸ್ಟಮೈಸ್ಡ್ ಹೊರಗಡೆ ಮಾಡಿಸ್ತೀನಿ ಅಂತಂದ್ರೆ ನಿಜವಲ್ಲಿ 80,000 ಆಗುತ್ತೆ. 100% ಸರ್, 80,000 ಆಗುತ್ತೆ. ಅಂದ್ರೆ ಅದನ್ನು ಕ್ವಾಲಿಟಿ ಇರುತ್ತೆ ಇಲ್ಲ ಅಂತಲ್ಲ, ಇದು ಸೂಪರ್ ಕ್ವಾಲಿಟಿನೇ ಇದೆ. ಆದ್ರೆ ನಿಮ್ಗೆ ಮತ್ತೆ ಇದ್ರ ಮೇಲೆ ಸರ್ ನಿಮ್ ನೆಗೋಷಿಯಬಲ್ ಇರುತ್ತೆ ಸರ್. ಚಾನಲ್ ಕಡೆ ನೆಗೋಷಿಯಬಲ್ ಎಷ್ಟು ಕೊಡ್ತೀರಾ ಹೇಳಿ ಸರ್? ಇದು ಫೈನಲ್ ನಿಮ್ಗೆ ಒಂದು 18 or 17 ಕೊಡ್ತೀರಿ ಸರ್? 17,000 ಸರ್. ನೋಡ್ರಿ, 80,000 ಇಲ್ರಿ, 17,000 ಇಲ್ಲಿ. ವೀಕ್ಷಕರೇ ನೋಡಿ, ಇದು ತುಂಬಾ ತುಂಬಾ ಕ್ಯೂಟ್ ಆಗೂ ಇದೆ ಈ ಸೋಫಾ. ಇದು ತುಂಬಾ ದೊಡ್ಡದಾಗೂ ಇಲ್ದಿರ ಅಂದ್ರೆ ಜೈಜಾಂಟಿಕ್ ಅಂತಾನು ಇಲ್ದೆ, ಅಂದ್ರೆ ಒಂದು ಸ್ಮಾಲೆಸ್ಟ್ ಮನೆಗೆ ಸೂಪರ್ ಆಗಿ ಹಾಕೋಬಹುದು. ನೋಡಿ, ಟ್ರೈ ಮಾಡಿ. ಜೂಟ್ ಅಂದ್ರೆ ಅದು ತುಂಬಾ ಬಾಳಿಕೆ ಬರುತ್ತೆ. ಅದು ಎಲ್ಲಿ ಒಂಚೂರು ಓಪನ್ ಮಾಡಿ ನೋಡಿ ಸರ್. ಕ್ಲಾತ್ ರೀ, ಕ್ಲಾತ್ ನೋಡಿ ಸರ್. ಕ್ಲಾತ್ ಬಂದ್ಬಿಟ್ಟು ಜೂಟ್ ಫ್ಯಾಬ್ರಿಕ್ ಬರುತ್ತೆ ಸರ್. ಇದು ಓಕೆ ಓಕೆ, ಅಂದ್ರೆ ಟೆಕ್ಸ್ಚರ್ ಟೆಕ್ಸ್ಚರ್ ಬಂದು ಜೂಟ್ ತರ ಅಂತ ಹೇಳ್ತಿದ್ದಾರೆ. ಓಕೆ, ತುಂಬಾ ಚೆನ್ನಾಗಿದೆ. ಮತ್ತೆ ನೆಕ್ಸ್ಟ್ ಯಾವ್ದು ತೋರಿಸ್ತೀರಿ? ಈಗ ಸಣ್ಣ ಪುಟ್ಟ ದೇವ್ರ ಮನೆಗಳು ಸರ್, ಶೂರ್ ಹಾಕು ಇನ್ನೂ ಇದೆ ಸರ್. ಮತ್ತೆ ಪೂಜಾ ಯೂನಿಟ್ ಇದೆ, ಸ್ಟಡಿ ಟೇಬಲ್ಸ್ ಇದೆ, ಮತ್ತೆ ಇದು ಬುಕ್ ಸೆಲ್ಫ್ಸ್ ಇದೆ, ಅದೆಲ್ಲ ಇದೆ ಸರ್. ಬನ್ನಿ ಸರ್, ಮುಂದೆ ಇದೆ, ತೋರಿಸ್ತೀನಿ ಬನ್ನಿ ಸರ್. ನಡೀರಿ. ಸರ್ ಇದು ಇದು ಪೂಜಾ ಯೂನಿಟ್ ಸರ್. ಇದು ಪೇಪರ್ ಫ್ರೈ ಮೆಟೀರಿಯಲ್ ಸರ್. ನಿಮ್ಗೆ ವಾಲ್ ಬೇಕಾರ ಫಿಕ್ಸ್ ಮಾಡ್ಕೋಬಹುದು, ಇಲ್ಲ ನಾರ್ಮಲ್ ಮನೇಲಿ ಬೇಕಾರ ಯೂಸ್ ಮಾಡ್ತೀನಿ ಅಂದ್ರೆ ಯೂಸ್ ಮಾಡ್ಕೋಬಹುದು ಸರ್. ಇದು MRP ಬಂದ್ಬಿಟ್ಟು 12,000 ಇದೆ ಸರ್, ಪೇಪರ್ ಫ್ರೈ ಅಲ್ಲಿ. ಇದು ಡಿಸ್ಕೌಂಟ್ ಎಲ್ಲ ಹೋದ್ಮೇಲೆ ಬರೀ 3,500 ಸರ್. 3,500 3,500 ಇದ್ಮೇಲೆ ಮಾರ್ಬಲ್ ಫಿನಿಶಿಂಗ್ ಇದೆ ಅಲ್ಲ ಸರ್. 100% ಸರ್. ಸ್ವಲ್ಪ ಲೈಟ್ ಇಲ್ಲ ವೀಕ್ಷಕರೇ, ಇಲ್ಲಿ ಸ್ವಲ್ಪ ಲೈಟ್ ಇಲ್ಲ. ಇರ್ಲಿ ನೋಡಿ, ಒಂಚೂರು ಹತ್ರ ಹೋಗಿ ತೋರಿಸ್ತೀನಿ ನಿಮ್ಗೆ. ಓಕೆ, 3,000 ಸಿಗುತ್ತೆ. 3,500 ಇದೆ ಸರ್. ಇದರ ಮತ್ತೆ ಇದ್ರ ಮೇಲೆ ಡಿಸ್ಕೌಂಟ್ ಆದ್ಮೇಲೆ ಒಂದು 2,800 ಎಲ್ಲ ಬರುತ್ತೆ ಸರ್. ಅದೇ ಅಂದ್ರೆ ಒಂದು 2,800-3,000 ಸಿಗುತ್ತೆ ಅಷ್ಟೇ ಸಿಗುತ್ತೆ ಸರ್. ಓಕೆ, ಆಮೇಲೆ ಇದು ಸ್ಟಡಿ ಟೇಬಲ್ ಸರ್. ಇದು ಸಾರಿ, ಇದು ಇದೊಂದಿದೆ ಸರ್ ಪೂಜಾ ಯೂನಿಟ್. ಓಕೆ, ಇದು ಬಂದ್ಬಿಟ್ಟು ಕಸ್ಟಮೈಸ್ಡ್ ಸರ್. ನಮ್ದು ಇದು ಕಸ್ಟಮೈಸ್ ಮಾಡ್ತೀರಿ ಸರ್. ಈಗ ಇನ್ ಕೇಸ್ ಯಾಕಂದ್ರೆ ಕಸ್ಟಮರ್ಗೆ ಅಲ್ಲಿಂದ ಬಂದ್ರೆ ಇಷ್ಟ ಆಗಿರಲ್ಲ ಸರ್, ಇದು ಕಸ್ಟಮೈಸ್ ಮಾಡ್ತೀರಿ. ಕಸ್ಟಮರ್ ಯಾವ ತರ ಬೇಕು ಆ ತರ ಮಾಡ್ತೀರಿ. ಇದು ಬಂದ್ಬಿಟ್ಟು 6,000 ಆಗುತ್ತೆ ಸರ್. ಇದು ಕಸ್ಟಮೈಸ್ಡ್ ಸರ್, ಯಾಕಂದ್ರೆ ಇಂಜಿನಿಯರಿಂಗ್ ಗುಡ್ ಇರುತ್ತೆ, ಆದ್ರೆ ಕಸ್ಟಮರ್ ಡಿಸೈನ್ ಹೇಳ್ತಾರಲ್ಲ ಅದ್ರ ಮೇಲೆಲ್ಲ ಇದೊಂದು ಬರುತ್ತೆ. ಆಮೇಲೆ ಇದು ಸರ್, ಇದು ಬೆಡ್ ಸೈಡ್ ಟೇಬಲ್ ಸರ್. ಇದೆಯಲ್ಲ ಸರ್, ಇದು ಬೆಡ್ ಸೈಡ್ ಟೇಬಲ್ ಸರ್. ಅರ್ಬನ್ ಲ್ಯಾಡ್ರದ್ದು ಶೀಶೆ ಮುಡ್ ಸರ್. ಇದು ನಾರ್ಮಲ್ ಇಂಜಿನಿಯರಿಂಗ್ ಗುಡ್ ಅಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಡ್ರಾಯರ್ ಬರುತ್ತೆ, ಈ ತರ ಇರುತ್ತೆ. ಇದೊಂದು ಪ್ರೈಸ್ ಹಾಕಿಲ್ಲ, ಇದೊಂದಿದೆ ಸರ್. ಆಮೇಲೆ ಸ್ಟಡಿ ಟೇಬಲ್ ಸರ್. ಓಕೆ, ಇದು ಪೇಪರ್ ಪ್ರೈಸ್ ಸ್ಟಡಿ ಟೇಬಲ್. ಇದು ಬಂದ್ಬಿಟ್ಟು 7,093 ರುಪೀಸ್ ಇದೆ ಸರ್. 50,000 ಡಿಸ್ಕೌಂಟ್ ಹೋದ್ಮೇಲೆ ಬರೀ 3,500 ರುಪೀಸ್. 3,500 ಸೂಪರ್, 3,500.
ಆಮೇಲೆ ಇದೊಂದಿದೆ ಸರ್ ಬುಕ್ ಸೆಲ್ಫ್ ಬರುತ್ತೆ ಇದು ಇದು 10,999 ಇದೆ ಸರ್ ಡಿಸ್ಕೌಂಟ್ ಆದ್ಮೇಲೆ 5,000 ಬರುತ್ತೆ ಸರ್ 50% ಡಿಸ್ಕೌಂಟ್ ಸರ್ ಆಮೇಲೆ ಇಲ್ಲಿ ನಮ್ದು ವೆಬ್ಸ್ಟೈಟ್ ಟಿವಿ ಯೂನಿಟ್ ಇದೆ ಸರ್ ಒಂದು 55-inch ಟಿವಿ ಯೂನಿಟ್ ಯೂಸ್ ಮಾಡ್ಕೋಬಹುದು ಬಂದ್ಬಿಟ್ಟು ಟಿವಿ ಯೂನಿಟ್ ಸರ್ ವೆಬ್ಸ್ಟೈಟ್ ಟಿವಿ ಯೂನಿಟ್ ಅಂತ ಆನ್ಲೈನ್ ಅಲ್ಲಿ ಬೇಕಾದ್ರೆ ಹೋಗಿ ನೋಡಿ ಸರ್ ನೀವು ಇದು 19,599 ರುಪೀಸ್ ಇದೆ ನಾವು ಡಿಸ್ಕೌಂಟ್ ಇದ್ಮೇಲೆ ಡಿಸ್ಕೌಂಟ್ ಕೊಟ್ಟು 10,300 ಕೊಡ್ತೀವಿ ಸರ್ 10,300 55-inch ಟಿವಿ ಯೂನಿಟ್ ಸರ್ 55-inch ಯೂಸ್ ಮಾಡ್ಬೋದು ಆರಾಮಾಗಿ ಇದು ಮನೇಲಿ ಇನ್ ಕೇಸ್ ಶೋಕೇಸ್ ತರ ಯೂಸ್ ಮಾಡ್ಬೋದು ಸರ್ ಯಾಕಂದ್ರೆ ಕೆಲವರು ಮೈಂಡ್ ಸೆಟ್ ಬೇರೆ ತರ ಇರುತ್ತೆ ಸರ್ ನಮಗೆ ನಾರ್ಮಲ್ ಸೋಫಾ ಇದು ಟಿವಿ ಯೂನಿಟ್ ಬೇಡ ಶೋಕೇಸ್ ತರ ಇರಲಿ ಆತರ ಇರಲಿ ಅಂತ ಯೂಸ್ ಮಾಡ್ತಾರೆ ಈ ಕಡೆ ಬಂದ್ಬಿಟ್ಟು ಗ್ಲಾಸ್ ಬರುತ್ತೆ ಸರ್ ಇದು ಇದು ಗ್ಲಾಸ್ ಅಲ್ಲಿ ಇರುತ್ತೆ ಆಮೇಲೆ ಇಲ್ಲಿ ನಿಮಗೆ ಸ್ಟೋರೇಜ್ ಬರುತ್ತೆ ಸರ್ ಇನ್ಸೈಡ್ ಕೆಳಗಡೆ ಓಕೆ ಆಮೇಲೆ ಮತ್ತೆ ಚಾನಲ್ ಕಂಡೆ ಡಿಸ್ಕೌಂಟ್ ಬಂದ್ ಬಂದ್ರೆ ಸರ್ ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್ ಫೈನಲಿ ಇದು ಒಂದು 8,500 ಮಾಡ್ಕೊಡ್ತೀವಿ 8,500 ಓಕೆ ಈಗ ಸುಮ್ಮನೆ ಇವಾಗ ಪೋರ್ಟರಲ್ಲಿ ಇಲ್ಲಿಂದ ಜಯನಗರ ಬುಕ್ ಮಾಡ್ತಾರೆ ಅಂತ ಹೇಳಿ ಎಷ್ಟು ಬಿಡ್ಬೋದು ಪೋರ್ಟರ್ಗೆ ಸರ್ ಪೋರ್ಟರ್ಗೆ ಇವಾಗ ಒಂದು ನಾರ್ಮಲ್ ಮಿನಿಮಮ್ ಚಾರ್ಜ್ ಅಂತ ಪೋರ್ಟರಲ್ಲಿ 500 ರೂಪಾಯಿ ಇಲ್ಲ 600 ರೂಪಾಯಿ ಇರುತ್ತೆ ಸರ್ ನಾರ್ಮಲ್ ಜಯನಗರ ಅಲ್ಲಿ ಇಲ್ಲಿಗೆ ಅಂದ್ರೆ 1,500-1,800 ಆತರ ಸೀಸನ್ ತಕ್ಕಂಗೆ ಇರುತ್ತೆ ಯಾಕಂದ್ರೆ ಮಳೆಗಾಲದಲ್ಲಿ ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸರ್ ಆತರ ಇರುತ್ತೆ ಆಮೇಲೆ ನಮ್ ಸರ್ ಕಸ್ಟಮರ್ಗೆ ಪೋರ್ಟಲ್ ಬುಕ್ ಮಾಡ್ತೀರಿ ಅಂದ್ಬಿಟ್ಟು ನಾವು ಬಿಲ್ಲಲ್ಲಿ ಸ್ವಲ್ಪ ನೆಗೋಷಿಯೇಬಲ್ ಮಾಡ್ತೀರಿ ಸರ್ ಇವಾಗ ಕಸ್ಟಮರ್ ಯಾಕಂದ್ರೆ ಅದನ್ನು ಪೇ ಮಾಡ್ಬೇಕು ಇದನ್ನು ಪೇ ಮಾಡ್ಬೇಕು ಅಂತ ಇರ್ತಾರೆ ನಾವು ಸರಿ ಸರ್ ಆಯ್ತು ಈ ತರ ಅಲ್ಲ ಹಿಂಗಾಗಿದಲ್ಲ ಸರಿ ಸರ್ ಫ್ಲೆಕ್ಸಿಬಲ್ ಮಾಡ್ಕೊಡ್ತೀವಿ ಫ್ಲೆಕ್ಸಿಬಲ್ ಸರ್ ಅಂಡಿ ಯಾಕಂದ್ರೆ ಕಸ್ಟಮರ್ ನಮ್ಮ ಹತ್ರ ಬಿಟ್ಟು ಹೋಗಿರ್ಬಾರ್ದು ಸರ್ ನಮ್ಮ ಹತ್ರ ಬರ್ಬೇಕು ಇನ್ನೊಂದ್ಸತಿ ಯಾಕಂದ್ರೆ ತಗೊಂಡ್ಮೇಲೆ ಇನ್ನೊಬ್ರಿಗೆ ರೆಫರ್ ಮಾಡ್ಬೇಕು ಸರ್ ಆತರ ಹೋಗಿ ಸರ್ ಚೆನ್ನಾಗಿದೆ ಒಳ್ಳೇದು ಆತರ ಸರಿ ಬನ್ನಿ ಕೆಳಗಡೆ ಹೋಗೋಣ ಹಾ ಸರ್ ಓಕೆ ಸಂತೋಷ್ ಸರ್ ಬಿಟ್ಟು ತೋರಿಸಿದ್ರಿ ಆಮೇಲೆ ಡೈನಿಂಗ್ ಟೇಬಲ್ ಇದೆ ಸೋಫಾ ಎಲ್ಲ ತೋರಿಸಿದ್ರಿ ಇವಾಗ ಇದೆ ಸರ್ ವಾರ್ಡ್ರೋಬ್ಸ್ ಎಲ್ಲ ಇದೆ ಟೂ ಡೋರ್ ಇದೆ ಅದೆಲ್ಲ ಬರುತ್ತೆ ಸರ್ ನಿಮಗೆ ಸರ್ ಇದೀಗ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ನಿಮ್ಗೆ 27,500 ರೂಪಾಯಿ ಇದೆ ಸರ್ 27,500 ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ 13,700 ರೂಪಾಯಿ ಬರುತ್ತೆ ಸರ್ 13,000 ಇದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ಡಿಸ್ಕೌಂಟ್ ಹೋಗ್ಬಿಟ್ಟು ಫೈನಲ್ ಒಂದು 12,000 ಇಲ್ಲ 10,000 ಕೊಡ್ತೀರಿ ಸರ್ 10,000 ಕೊಡ್ತೀರಿ ಆಮೇಲೆ ಇನ್ನೂ ಇದೆ ಬನ್ನಿ ಸರ್ ಮುಂದೆ ಬನ್ನಿ ನೋಡಿ ಸರ್ ಇದೊಂದು 3 ಡೋರ್ ಇದೆ ಇದು ಬಂದ್ಬಿಟ್ಟು 29,000 ಇದೆ ಸರ್ 29,000 ಆಫ್ಟರ್ ಡಿಸ್ಕೌಂಟ್ ನಿಮಗೆ 9,000 ಕೊಡ್ತೀರಿ ಸರ್ 9,000 ಕೊಡ್ತೀರಿ ಓಕೆ ನೈಸ್ ರೀ ಚೆನ್ನಾಗಿದೆ ಹಾ ಸರ್ ಆಮೇಲೆ ಈ ಕಡೆ ಸ್ಟೋರೇಜ್ ಬರುತ್ತೆ ಸರ್ ನಿಮಗೆ ಇಲ್ಲೊಂದಿದೆ ಆಮೇಲೆ ಇದೊಂದು 4 ಡೋರ್ ಬರುತ್ತೆ ಸರ್ ನಿಮಗೆ ಈ ಕಡೆ ಬಂದ್ಬಿಟ್ಟು ಸ್ಟೋರೇಜ್ ಇರುತ್ತೆ ನಿಮಗೆ ಸ್ಟೋರೇಜ್ ತರ ಯೂಸ್ ಮಾಡ್ಕೋಬಹುದು ಆಮೇಲೆ ಇದು ಬಂದ್ಬಿಟ್ಟು ಸರ್ ನಿಮ್ಗೆ ಫೈನಲ್ 10,200 ರೂಪಾಯಿ ಇದೆ ಸರ್ 9,000 ಇದೆ 8,000 ಕೊಡ್ತೀವಿ ಸರ್ ಇದಾ ಹಾ ಸರ್ ಓಕೆ ಅಂದ್ರೆ ಆನ್ಲೈನ್ ಪ್ರೈಸ್ 33,000 ಇದೆ ಎಂ ಆರ್ ಪಿ ಓಕೆ ಆಮೇಲೆ ಇಲ್ಲೊಂದಿದೆ 3 ಡೋರ್ ಆರ್ಡರ್ ಇದು ಜುಲೈನ್ ಅಂತ ಹೇಳ್ಬಿಟ್ಟು ವಿತ್ ಮಿರರ್ ಬರುತ್ತೆ ನಿಮಗೆ ಮಿರರ್ ಇರುತ್ತೆ ಆಮೇಲೆ ಇನ್ಸೈಡ್ ನಿಮ್ಗೆ ಡ್ರಾಯರ್ ಬರುತ್ತೆ ನಿಮಗೆ ಯಾಕಂದ್ರೆ ಲಾಕರ್ ಇರುತ್ತೆ ಸರ್ ನಿಮ್ಗೆ ಕ್ಯಾಶ್ ಕೇಸ್ ಒಳಗಡೆ ಏನಿರುತ್ತೆ ಅದು ಇಟ್ಕೊಳಕ್ ಇರುತ್ತೆ ಸ್ಟೋರೇಜ್ ಆಮೇಲೆ ಈ ಕಡೆ ಬಂದ್ಬಿಟ್ಟು ಸ್ಟೋರೇಜ್ ಬರುತ್ತೆ ನಿಮ್ಗೆ ಈ ಕಡೆ ಈ ತರ ಸ್ಟೋರೇಜ್ ಬರುತ್ತೆ ಇದಕ್ಕೊಂದ್ಬಿಟ್ಟು ಸರ್ ಆನ್ಲೈನ್ 9,500 ರೂಪಾಯಿ ಕೊಡ್ತೀವಿ ಸರ್ ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು 24,000 ಇದೆ ಇದು ಸಾವಿರ ಕೊಡ್ತೀವಿ ನಾವು ನಿಮ್ಗೆ ಆಮೇಲೆ ಇನ್ನೊಂದಿದೆ ಸರ್ 2 ಡೋರ್ ಅಂತ ಬರುತ್ತೆ ನಿಮ್ಗೆ 2 ಡೋರ್ ಬಂದ್ಬಿಟ್ಟು ಇದು ನಿಮ್ಗೆ 24,000 ಇದೆ ಸರ್ 7,000 ಕೊಡ್ತೀರಿ ಸರ್ ನಾವು ಇದೆ 7,000 ಸಿಕ್ಬಿಡುತ್ತಾ ಬರೀ 7,000 ಸರ್ ಸರಿ 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 ಆಮೇಲೆ ಡ್ರಾರ್ ಬರುತ್ತೆ ಕೆಳಗಡೆ ಆಮೇಲೆ ಈ ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ ನಿಮ್ಗೆ ಎಕ್ಸ್ಟ್ರಾ 5-10% ಡಿಸ್ಕೌಂಟ್ ಕೊಡ್ತೀರಿ ಓಕೆ ಈ ಡ್ರೀಮ್ ಲೈಫ್ ಡೆಕೋರ್ ಎಲ್ಲಿ ಬರುತ್ತೆ ಸರ್ ಇದು ಚಂದಾಪುರ ಯಲ್ಲಮ್ಮ ನಗರ್ ಸರ್ ಅಂದ್ರೆ ಇವಾಗ ನಾರಾಯಣ ಹೃದಯ ಹಾಸ್ಪಿಟಲ್ ಇದೆಯಲ್ಲ ಸರ್ ಅದ್ರದ್ದು ನೆಕ್ಸ್ಟ್ ಅಪ್ ಎನ್ ನಗರ್ ಗೇಟ್ ಅಂತ ಬರುತ್ತೆ ಎನ್ ನಗರ್ ಗೇಟ್ ಇಂದ ಜಸ್ಟ್ ಒಳಗಡೆ ಬಂದ್ರೆ ಇದು ಯಲ್ಲಮ್ಮ ನಗರದಲ್ಲಿ ಬರುತ್ತೆ ಸರ್ ಇದು ಓಕೆ ಯಲ್ಲಮ್ಮನಗರ ಇಂದ ಬರುತ್ತೆ ಓಕೆ ಅಂದ್ರೆ ಇನ್ನೊಂದು ಅದೇ ಏನ್ ಕೇಳಬೇಕು ಅನ್ಕೊಂಡೆ ಈ ಓಪನ್ ಬಾಕ್ಸ್ ಅಂತ ಜನ ಅನ್ಕೊಂಡು ಇದು ಓಪನ್ ಬಾಕ್ಸ್ ಫರ್ನಿಚರ್ ಅನ್ಬಾಕ್ಸಿಂಗ್ ಅಥವಾ ಓಪನ್ ಬಾಕ್ಸ್ ಅಂತ ಹೇಳ್ತೀವಿ ಈ ಓಪನ್ ಬಾಕ್ಸ್ ಫರ್ನಿಚರ್ಸ್ ಅಂದ್ರೆ ಏನು ಸರ್ ಓಪನ್ ಬಾಕ್ಸ್ ಫರ್ನಿಚರ್ ಅಂದ್ರೆ ಇವಾಗ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿರ್ತೀರ ಸರ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ ತಕ್ಷಣ ಇವಾಗ ಅದು ಟ್ರಾನ್ಸ್ಪೋರ್ಟೇಷನ್ ಮಾಡಿದ ಟೈಮಲ್ಲಿ ಸ್ವಲ್ಪ ಮೈನರ್ ಡ್ಯಾಮೇಜ್ ಆಗಿರುತ್ತೆ ಇಲ್ಲಾಂದ್ರೆ ನೋಡಿ ಸರ್ ಇಲ್ಲ ತೋರಿಸ್ತೀನಿ ಎಕ್ಸಾಂಪಲ್ ಈ ಸ್ಕ್ರಾಚಸ್ ಇದೆ ಸ್ವಲ್ಪ ಇಲ್ಲೊಂಚೂರು ಇದೆ ಅದಕ್ಕೆ ನಾವು ಡಿಸ್ಕೌಂಟ್ ಮಾಡ್ಬಿಟ್ಟು ಕೊಡ್ತೀರಿ ಸರ್ ಪರ್ಚೇಸ್ ಮಾಡಿ ಅದನ್ನ ರೆಡಿ ಮಾಡಿ ಅಂದ್ರೆ ಅದೇ ತರನೇ ಕೊಡಲ್ಲ ಸರ್ ಅದನ್ನ ರೆಡಿ ಮಾಡಿ ಎಂ ಆರ್ ಪಿ ಮೇಲೆ ಎಷ್ಟು ಇರುತ್ತೆ ಎಂ ಆರ್ ಪಿ ಅದ್ರ ಮೇಲೆ 50% ಡಿಸ್ಕೌಂಟ್ ಕೊಟ್ಟು ಮತ್ತೆ ಅದ್ರ ಮೇಲೆ 5-10% ಚಾನಲ್ ಕಡೆ ಬಂದ್ರೆ ಕೊಡ್ತೀನಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಈ ಡ್ರೀಮ್ ಲೈಫ್ ಡೆಕೋರ್ ಅಂದ್ರೆ ನಿಮ್ಗೆ ಇದು ಬಂದು ಚಂದಾಪುರದಲ್ಲಿದೆ ಈ ನಾರಾಯಣ ಹೃದಯ ಆಪೋಸಿಟ್ ಬರುತ್ತೆ ನಾನು ಈ ವಿಡಿಯೋ ಕೆಳಗೆ ನಿಮ್ಗೆ ಲೊಕೇಶನ್ ನಾನು ಪಿನ್ ಮಾಡಿರ್ತೀನಿ ನೀವು ಆ ಲೊಕೇಶನ್ ನೋಡ್ಕೊಂಡು ಬರ್ಬೋದು ಮತ್ತೆ ಅಲ್ಲೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸು ಕೊಟ್ಟಿರ್ತೀನಿ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕೂಡ ನಿಮಗೆ ಗೈಡ್ ಮಾಡ್ತಾರೆ ನೀವು ಡೈರೆಕ್ಟಾಗೂ ಬಂದು ತೊಗೋಬೋದು ಇಲ್ಲಾಂತಂದರೆ ಅವ್ರು ನಿಮಗೆ ವಿಡಿಯೋ ಕಾಲ್ ಮೂಲಕ ಅಥವಾ ವಿಡಿಯೋನ ಕಳಿಸ್ತಾರೆ ಅದ್ರ ಮೂಲಕನೂ ನೋಡಿ ನೀವು ತೊಗೋಬೋದು ತೊಗೊಳ್ಳಿ ಖಂಡಿತ ತೊಗೊಳ್ಳಿ ಇದನ್ನು ಚೀಪ್ ಅಂತ ಅನ್ಕೋಬೇಡಿ ಕಡಿಮೆ ಬೆಲೆಗೆ
ಒಳ್ಳೆ ಕ್ವಾಲಿಟಿ ಫರ್ನಿಚರ್ಸ್ಗಳು ನಿಮ್ಗೆ ಸಿಗುತ್ತೆ. ಏನಂತಂದ್ರೆ ಇದು ಯಾರು ಬಳಸಿರೋ ಫರ್ನಿಚರ್ಸ್ ಅಲ್ಲ, ಅಂದ್ರೆ ಬುಕ್ ಮಾಡಿರ್ತಾರೆ, ಕಲರ್ಸ್ ಚೇಂಜ್ ಆಗಿರುತ್ತೆ, ಇಲ್ಲ ಲೈಟ್ ಆಗಿ ಏನಾರೋ ಒಂದು ಕ್ರಾಚಸ್ ಆಗಿರುತ್ತೆ, ಅದನ್ನ ಇವ್ರು ರೆಡಿ ಮಾಡಿ ನಿಮ್ಗೆ ಕೊಡ್ತಾರೆ. ತಗೊಳ್ಳಿ, ಎಲ್ಲರಿಗೂ ನಮಸ್ಕಾರ. ಈ ವ್ಯಾಪಾರ ವ್ಯವಹಾರ ಅಂದ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೆಳಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಆಗಿ ಹಾಕಿ, ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಆಗುತ್ತೆ. ಧನ್ಯವಾದ, ನಮಸ್ಕಾರ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ಬರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವು ಯಾವಾಗಲೂ ತಲೆ ಎತ್ತಿ ಬಾಳ್ಬೇಕು.